नमः हरिः ओम। नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमद्यमीशं वन्दे भवघ्नमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मविज्ञानवैराग्यपरमेश्वर्यशालिनः आनन्दतीर्थभगवत्पादान् वन्दे निरन्तरम्। भवति यदनुभावादिडमुकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मनसे च। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमि न्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवरां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारताम्। ರಾಜನಾದ ವ್ಯಕ್ತಿ ರಾಜ್ಯವನ್ನು ಆಳುವುದಕ್ಕಾಗಿ ತನ್ನ ತೇಜಸ್ಸಿನ ಪ್ರದರ್ಶನವನ್ನು ಮಾಡಬೇಕಾದ ಅಗತ್ಯ ಇದೆ. ಕೇವಲ ಕ್ಷಮಾಗುಣದಿಂದ ರಾಜ್ಯವನ್ನು ಆಳುವುದಕ್ಕೆ ಸಾಧ್ಯವಿಲ್ಲ ಎಂಬ ಮಾತನ್ನು ದ್ರೌಪದಿ ಯುಧಿಷ್ಠಿರನಿಗೆ ನಿವೇದನೆ ಮಾಡಿಕೊಂಡಿದ್ದಾಳೆ. ಪ್ರಹ್ಲಾದರಾಜರು ಹಾಗೂ ಬಲಿಚಕ್ರವರ್ತಿ ಇವರಿಬ್ಬರ ಸಂವಾದದ ಮೂಲಕ ಯೋಗ್ಯವಾದ ದೇಶ ಕಾಲಗಳಲ್ಲಿ ಕ್ಷಮಾಗುಣ ಹಾಗೂ ತೇಜಸ್ಸು, ಕ್ರೋಧ ಇವುಗಳೆರಡದಕ್ಕೂ ಅವಶ್ಯಕತೆ ಇದೆ. ಎರಡರಿಂದಲೂ ನಾವು ರಾಜ್ಯವನ್ನು ಆಳಬಹುದೇ ಹೊರತು ಒಂದು ಗುಣದಿಂದಲ್ಲ ಎಂಬುದಾಗಿ ತಿಳಿಸಿಕೊಟ್ಟಾಗ ದ್ರೌಪದಿಯ ಮಾತಿನಲ್ಲಿ ಬಹಳ ಸರಿಯಾದಂತಹ ತೂಕ ಇದೆ, ಪ್ರಶ್ನೆಗಳಿಗೆ ಉತ್ತರವಿದೆ. ಆದರೂ ಯುಧಿಷ್ಠಿರ ತನ್ನ ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕಾಗಿ ಕ್ರೋಧದ ದೋಷಗಳನ್ನು ತಿಳಿಸ್ತಾನೆ. ದ್ರೌಪದಿ ಹೇಳುವಾಗಲೇ ಎರಡನ್ನೂ ಹೇಳಿದ್ದಾಳೆ. ಕೇವಲ ಕ್ರೋಧ ಅಲ್ಲ, ಕೇವಲ ಕ್ಷಮ ಅಲ್ಲ, ಎರಡೂ ಇರಬೇಕು ಮನುಷ್ಯನಿಗೆ. ಎಲ್ಲಿ ಕ್ಷಮೆ ಮಾಡಬೇಕೋ ಅಲ್ಲಿ ಕ್ಷಮೆ, ಎಲ್ಲಿ ಕ್ರೋಧ ಮಾಡಬೇಕೋ ಅಲ್ಲಿ ಕ್ರೋಧ. ಆದರೆ ಕ್ರೋಧದ ದೋಷಗಳನ್ನು ಯುಧಿಷ್ಠಿರ ವಿಶೇಷವಾಗಿ ಎತ್ತಿ ತೋರಿಸ್ತಾನೆ. ಪ್ರಾಯಃ ದ್ರೌಪದಿಗೆ ಅದು ಉತ್ತರ ರೂಪದಲ್ಲಿ ಆಗದಿದ್ದರೂ ಕೇವಲ ಕ್ರೋಧದಿಂದಲೇ ಜೀವನವನ್ನು ನಡೆಸುವ, ಕ್ರೋಧದಿಂದ ತಪ್ತರಾಗುವ, ಇನ್ನೊಬ್ಬರನ್ನು ತಪ್ತರಾಗುವಂತೆ ಮಾಡುವ ಜನರಿಗೆ ಯುಧಿಷ್ಠಿರ ಸಂದೇಶವನ್ನು ನೀಡ್ತಾ ಇದ್ದಾನೆ ಅಂತ ಮಾತ್ರ ಭಾವಿಸಬಹುದು. ಯೋ ಹಿ ಸಂಹರತೆ ಕ್ರೋಧಂ ಭಾವಸ್ತಸ್ಯ ಶುಶೋಭನೆ, ಯೋ ನ ಸಂಹರತೆ ಕ್ರೋಧಂ ತಸ್ಯ ಅಭಾವೋ ಭವತ್ಯುತ. ಭಾವ ಮತ್ತು ಅಭಾವ, ಶ್ರೀಮದ್ ಆಚಾರ್ಯರು ಭಗವದ್ಗೀತೆಯ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ನಾ ಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ. ಭಾವ ಮತ್ತು ಅಭಾವ ಎಂಬ ಶಬ್ದಗಳಿಗೆ ಅರ್ಥವೇನು ಅಂತ ಹೇಳ್ತಾ, ಭಾವ ಅಂದರೆ ಮಂಗಲ, ಅಭಾವ ಅಂದರೆ ಅಮಂಗಲ. ಭಾವ ಅಂದರೆ ಶುಭ ಫಲ, ಅಭಾವ ಅಂದರೆ ಅಶುಭ ಫಲ. ಆ ಅಭಿಪ್ರಾಯದಲ್ಲಿ ಯುಧಿಷ್ಠಿರ ಮಹಾಭಾರತದಲ್ಲಿ ಮಾತನಾಡುವುದನ್ನು ನಾವು ಕಾಣಬಹುದು. ಯೋ ಹಿ ಸಂಹರತೆ ಕ್ರೋಧಂ ಭಾವಸ್ತಸ್ಯ ಸುಶೋಭನೆ. ಜೀವನದಲ್ಲಿ ಯಾವುದನ್ನಾದರೂ ತಡೆಯುವುದಾದರೆ, ಕ್ರೋಧವನ್ನು ತಡೆಗಟ್ಟಿದರೆ ಅವನಿಗೆ ಮಂಗಲವಿದೆ. ಕ್ರೋಧವನ್ನು ತಡೆಗಟ್ಟುವುದಕ್ಕೆ ಸಾಧ್ಯವಿಲ್ಲ ಅಂದರೆ ಅವನ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೆ ದುಃಖಗಳು, ಕಷ್ಟಗಳು, ವಿರಸಗಳು, ವೈಮನಸ್ಯಗಳು ಬೆಳೆದುಕೊಳ್ಳುತ್ತವೆ. ಇದನ್ನು ಎಚ್ಚರದಿಂದ ತಿಳಿಯಬೇಕು ಪ್ರತಿಯೊಬ್ಬರೂ ಕೂಡ ಎಂಬುದಾಗಿ ಯುಧಿಷ್ಠಿರ ತಿಳಿಸಿಕೊಡ್ತಾನೆ. ಮನುಷ್ಯನಿಗೆ ಅಧ್ಯಯನ ಬೇಕಾದಷ್ಟು ಇರುತ್ತದೆ. ಸಾಕಷ್ಟು ಜನರ ಸಂದರ್ಶನವನ್ನು ಮಾಡಿರ್ತಾನೆ, ಅವರ ಉಪದೇಶವನ್ನು ಪಡೆದಿರ್ತಾನೆ. ಪ್ರತ್ಯಕ್ಷವಾಗಿ
ಸತ್ಕರ್ಮಗಳ ಫಲ ಏನು ಅಸತ್ಕರ್ಮಗಳ ಫಲ ಏನು ಅಂತ ಕಂಡಿರ್ತಾನೆ. ಇಷ್ಟಾದರೂ ಅವುಗಳೆಲ್ಲ ವಿಸ್ಮೃತವಾಗ್ತವೆ, ಮರೆತು ಹೋಗ್ತವೆ ಒಂದೇ ಒಂದು ಕಾರಣಕ್ಕಾಗಿ, ಕ್ರೋಧದಿಂದ. ಸಿಟ್ಟಿಗೆದ್ದ ಮನುಷ್ಯನಿಗೆ, ಕ್ರೋಧದ ಉದ್ರೇಕದಲ್ಲಿರುವ ವ್ಯಕ್ತಿಗೆ ಯಾವ ಶಾಸ್ತ್ರದ ವಚನಗಳೂ ನೆನಪಾಗುವುದಿಲ್ಲ, ಗುರುಗಳ ಉಪದೇಶವೂ ಸ್ಮರಣೆಗೆ ಬರೋದಿಲ್ಲ. ತಾನು ನೋಡಿ ತನ್ನ ಅನುಭವದಿಂದಲೇ ನಿರ್ಧಾರ ಮಾಡಿಕೊಂಡಂತಹ ಬೇಕಾದಷ್ಟು ಸತ್ಯಗಳಿರಬಹುದು, ಅವುಗಳೆಲ್ಲವೂ ಮರೆತು ಹೋಗ್ತವೆ. ಕ್ರೋಧ ಎಲ್ಲವನ್ನೂ ಮರೆಸುವಂತಹ, ಎಲ್ಲ ಜ್ಞಾನವನ್ನೂ ಸುಟ್ಟು ಹಾಕುವಂತಹ ಅಗ್ನಿ ಇದ್ದ ಹಾಗೆ ಅದು. ಹೀಗಾಗಿ ಕ್ರೋಧದಲ್ಲಿ ಎಂತಹ ಪಾಪವನ್ನು ಮಾಡುವುದಕ್ಕೂ ಮನುಷ್ಯ ಮುಂದಾಗ್ತಾನೆ. ಕ್ರುದ್ಧ ಪಾಪಂ ನರಃ ಕುರಿಯಾತ್ ಕ್ರುದ್ಧೋಹನ್ಯಾತ್ ಗುರೂನಪಿ ಕ್ರುದ್ಧ ಪರುಷಯ ವಾಚಾ ಶ್ರೇಯಸೋಪ್ಯವಮನ್ಯತೆ. ತೀಕ್ಷ್ಣವಾದ ಮಾತುಗಳನ್ನು ಆಡಿ ದೊಡ್ಡವರಿಗೆ, ಗುರುಗಳಿಗೆ, ಜ್ಞಾನಿಗಳಿಗೆ, ಹಿರಿಯರಿಗೆ, ತನಗೆ ಉಪಕಾರ ಮಾಡಿದ ವ್ಯಕ್ತಿಗಳಿಗೆ ಅವಮಾನ ಮಾಡಬಹುದು, ಅವರ ಮನಸ್ಸು ನೋಯಿಸಬಹುದು. ಅವರ ಹೃದಯ ಭೇದಿಯಾದಂತಹ ಬಾಣದಂತೆ ಇರುವ ಮಾತುಗಳಿಂದ ಅವರಿಗೆ ಗಾಯ ಉಂಟು ಮಾಡಬಹುದು, ಆಮೇಲೆ ಪಶ್ಚಾತ್ತಾಪ ಆಗತ್ತೆ, ಹೀಗೆ ನಾನು ಮಾಡಬಾರದಾಗಿತ್ತು, ಎಷ್ಟು ಉಪಕಾರ ಮಾಡಿದವರಿವರು, ಇವರಿಂದಲೇ ನಾನು ಬದುಕಿದ್ದು, ಅವರ ಮನಸ್ಸಿಗೆ ನೋವಾಗುವಂತೆ ನಾನು ಮಾತನಾಡಬಾರದಾಗಿತ್ತು ಅಂತ ಆಮೇಲೆ ಪ್ರಜ್ಞೆ ಬರುತ್ತೆ. ಆದರೆ ಕ್ರೋಧದಲ್ಲಿ ಮಾತನಾಡಿಬಿಟ್ರೆ ತಾನೆ ಮನಸ್ಸು ಒಡೆದು ಹೋಗಿರ್ತದೆ, ಅನರ್ಥ ಆಗಿಬಿಟ್ಟಿರ್ತದೆ, ಪಶ್ಚಾತ್ತಾಪ ಮಾಡಿಕೊಂಡು ಪ್ರಯೋಜನವಿಲ್ಲ ಅನ್ನುವ ಸ್ಥಿತಿಗೆ ಬಂದು ಹೋಗಿರ್ತಾನೆ. ಅದಕ್ಕಾಗಿ ಮನುಷ್ಯ ಎಂದಿಗೂ ಕ್ರೋಧದ ಕೈಯಲ್ಲಿ ಮನಸ್ಸನ್ನು ಕೊಡುವುದಲ್ಲ. ಬಹಳ ಸಿಟ್ಟು ಬಂದಾಗ ಮಾತನೇ ಆಡದೆ ಸುಮ್ಮನೆ ಇರುವುದು ಬಹಳ ವಾಸಿ ಅಂತ ಹೇಳ್ತಾರೆ. ಸಂಯಮದಿಂದ ಸಿಟ್ಟು ಬರದೇ ಇರೋ ಹಾಗೆ ಮಾಡಿಕೊಳ್ಳೋದು ಬಹಳ ದೊಡ್ಡ ಗುಣ. ಇಷ್ಟು ಮೀರಿ ಸಿಟ್ಟು ಬಂದರೆ ಒಂದಾದರೂ ನೆನಪಿನಲ್ಲಿ ಇಟ್ಕೊಂಡಿರಬೇಕು, ಸಿಟ್ಟು ಬಂದಾಗ ನಾವು ಮಾತಾಡಬಾರದು, ಏನು ಮಾತಾಡ್ತೇವೆ ಎನ್ನುವುದು ಎಚ್ಚರ ಇರೋದಿಲ್ಲ. ಆಡಬಾರದು ಅಂತ ಗೊತ್ತಿದ್ದ ಮಾತುಗಳನ್ನು ನಾವೇ ಆಡುವಂತಹ ಪ್ರಸಂಗ ಬರ್ತದೆ. ಅದಕ್ಕಾಗಿ ಸಿಟ್ಟು ಬಂದಾಗ ಏನು ತೊಂದರೆಯಾದರೂ ತಾನು ಮನಸ್ಸಿನಲ್ಲಿ ಅದನ್ನು ಆಲೋಚನೆ ಮಾಡಿ 10 ಬಾರಿ ವಿಚಾರ ಮಾಡಿದರೆ ಅಷ್ಟರೊಳಗೆ ಸಿಟ್ಟು ಕಡಿಮೆಯಾಗಿರ್ತದೆ. ಅದಕ್ಕೆ ಎಣಿಸಬೇಕು ಅಂತ ಹೇಳ್ತಾರೆ ಕೆಲವರು. ಸಿಟ್ಟು ಬಂತು ಅಂದರೆ ಎಣಿಸ್ತಾ ಕೂಡಬೇಕಂತ, 1, 2, 3, 4, 5 ಅಂತ ಎಣಿಸ್ತಾ ಕೂಡೋದ್ರೊಳಗೆ ಎಣಿಸ್ಬೇಕು ಅಂದರೆ ಆ ಸಂಖ್ಯೆಗೂ ಸಿಟ್ಟಿಗೂ ಏನು ಸಂಬಂಧ ಇಲ್ಲ, ಅಷ್ಟೊತ್ತಿನೊಳಗೆ ಇವನಿಗೆ ವಿಚಾರಕ್ಕೊಂದು ಅವಕಾಶ ಸಿಗುತ್ತೆ. ಯಾಕೆ ನಾನು ಸಿಟ್ಟಿಗೆ ಬಂದೆ? ಏನೋ ಒಂದು ಪದಾರ್ಥ ತರುವಾಗ ಮಗ ಕೈಯಿಂದ ಕೆಳಗೆ ಒಗೆದ, ಆ ಪದಾರ್ಥ ಮುರಿದು ಹೋಯಿತು. ಬಹಳ ಬೆಲೆ ಬಾಳುವಂತಹ ಪದಾರ್ಥ, ತಾನು ಅದೇ ತಂದಿದ್ದ ಕಷ್ಟಪಟ್ಟು ಮುರಿದು ಹೋಯಿತು, ಅದಕ್ಕಾಗಿ ನನಗೆ ಸಿಟ್ಟು ಬಂದಿದೆ. ಹಾಗಾದರೆ ಈ ತರಹದ ಪದಾರ್ಥಗಳನ್ನು ತಂದಾಗ ಕೆಲವೊಮ್ಮೆ ಕೈ ತಪ್ಪಿ ಕೆಳಗೆ ಬೀಳುವುದು ಸಹಜ ಹೌದೋ ಅಲ್ವೋ? ನಾನು ಎಷ್ಟೋ ಸಲ ಇಂಥ ಪದಾರ್ಥ ಕೆಳಗೆ ಬೀಳಿಸಿ ಒಡೆದಿದ್ದೇನಲ್ಲ, ನೆನಪಾಗ್ತದೆ ಎಣಿಸೋದ್ರೊಳಗೆ. ಹಾಗಾದರೆ ಇಷ್ಟು ನಾನು ಸಿಟ್ಟಿಗೆ ಬರೋ ಕಾರಣ ಇಲ್ಲ. ಸರಿಯಾಗಿ ಸ್ವಲ್ಪ ಜೋರಾಗಿ ಹೇಳಿಬಿಟ್ರೆ ಎಚ್ಚರದಿಂದ ಕೆಲಸ ಮಾಡ್ತಾನೆ ಸಾಕು. ಅಷ್ಟಕ್ಕೆ ನಾನು ಬಹಳ ಜೋರಾಗಿ ಸಿಟ್ಟು ಮಾಡಿಕೊಂಡು ಹೊಡೆದು ಮಗನನ್ನು ಇನ್ನೊಮ್ಮೆ ಇವನು ಹೇಳಿದ ಯಾವ ಕೆಲಸಗಳನ್ನು ಮಾಡಲೇಬಾರದು ಅನ್ನುವ ರೀತಿಯಲ್ಲಿ ಅವನಿಗೆ ಭಾವನೆ ಬರೋ ಹಾಗೆ ನಾನು ಮಾಡಬಾರದು, ಈ ಎಲ್ಲ ಆಲೋಚನೆಗಳು ಮನುಷ್ಯನಿಗೆ ತಾನು ಒಂದು ಸ್ವಲ್ಪ ಹೊತ್ತು ವಿರಾಮದಲ್ಲಿದ್ದಾಗ ಬರುವುದಕ್ಕೆ ಅವಕಾಶ ಇದೆ. ಇಂತಹ ತಪ್ಪುಗಳು ಸಹಜವೋ ಅಸಹಜವೋ, ಬುದ್ಧಿಪೂರ್ವಕವೋ ಬುದ್ಧಿಪೂರ್ವಕ ಅಲ್ಲವೋ, ನಾವೆಲ್ಲ ಮಾಡುವಂತಹ ತಪ್ಪೋ ಅಥವಾ ಯಾರೂ ಮಾಡದೇ ಇದ್ದಂತಹ ತಪ್ಪೋ, ತಪ್ಪು ಮಾಡುವುದಕ್ಕೆ ಅನಿವಾರ್ಯತೆ ಇತ್ತೋ ಬೇರೆ ದಾರಿ ಇತ್ತೋ, ಇವುಗಳೆಲ್ಲವನ್ನು ಆಲೋಚನೆ ಮಾಡಿದಾಗ 100 ಸಿಟ್ಟು ಬರಬೇಕಾದದ್ದು 10ಕ್ಕೆ ಇಳಿಯುತ್ತದೆ. ಎಷ್ಟು ಕೆಲಸಕ್ಕೆ ಬೇಕೋ ಅಷ್ಟು ಮಾತ್ರ ಜೋರು ಮಾಡಿ ಸ್ವಲ್ಪ ಬೆದರಿಸಿ ಅವನಿಗೆ ತಿಳಿ ಹೇಳಿಬಿಡ್ತಾನೆ ಸಾಕು, ಅಷ್ಟು ಕೆಲಸಕ್ಕೆ ಸಾಕಾಗತ್ತೆ. ಆದರೆ ಅದು ಬಿಟ್ಟು ತನಗೆ ಸಿಟ್ಟು ಬಂದ 2ನೇ ಕ್ಷಣದಲ್ಲಿ ಕಾರ್ಯಾಚರಣೆ ಮಾಡೋದಾದರೆ ಬಿದ್ದ ಪದಾರ್ಥವನ್ನೇ ತೆಗೆದುಕೊಂಡು ಮಗನ ತಲೆಗೆ ಘಟ್ಟಿಸ್ತಾನೆ, 2ನೇ ಕ್ಷಣಕ್ಕೆ ಅಳತಾನೆ, ಅಯ್ಯೋ ಮಗನಿಗೆ ಹೊಡೆದು ಬಿಟ್ಟನೆಲ್ಲ ರಕ್ತ ಬಂತು ಅಂತ ಆಮೇಲೆ ಪಶ್ಚಾತ್ತಾಪ ಪಡ್ತಾನೆ. ಆದರೆ ರಕ್ತ ಏನು ನಿಲ್ಲೋದಿಲ್ಲ ಇವನು ಪಶ್ಚಾತ್ತಾಪ ಪಟ್ಟರೆ. ಹಾಗಾಗಿ ಸಿಟ್ಟಿನಲ್ಲಿ ಮನುಷ್ಯ ಎಂದಿಗೂ ಕಾರ್ಯಗಳನ್ನು ಮಾಡಬಾರದು ಅಂತ. ಅದಕ್ಕೆ ಸುಮ್ಮನೆ 1, 2, 3 ಅಂತ ನೆನೆಸೋದರ ಬದಲು ದೇವರ ಸ್ಮರಣೆ ಮಾಡುವುದು ಉತ್ತಮ. ಅಲ್ಲಿ ಸಮಯವೂ ಸಿಗತ್ತೆ, ಒಳಗಿನಿಂದ ಪ್ರಚೋದನೆಯೂ ಸಿಗತ್ತೆ. ಆ ಮನಸ್ಸಿಗೆ ಪ್ರೇರಕರಾದ ದೇವತೆಗಳಿಗೂ ಪ್ರೇರಕನಾದಂತಹ ಭಗವಂತನ ಅನುಗ್ರಹದಿಂದ ಮನಸ್ಸಿಗೆ ಸಂಯಮ, ಪರಮಾತ್ಮನ ಮತ್ಸ್ಯಕೂರ್ಮ ವರಾಹನ ಎಲ್ಲ 10 ಅವತಾರಗಳನ್ನು, ವಾಯುದೇವರ ಅವತಾರಗಳನ್ನು, ಭಗವಂತನ ಲೀಲೆಗಳನ್ನು ಸ್ವಲ್ಪ ಚಿಂತನೆ ಮಾಡ್ತಾ ಕಣ್ಣು ಮುಚ್ಚಿಬಿಟ್ರೆ ಅಷ್ಟು ಹೊತ್ತಿನೊಳಗೆ ಇವನಿಗೆ ಸಿಟ್ಟು ಇಳಿದು ಸಂಯಮಕ್ಕೆ ಇವನು ಬರುವುದಕ್ಕೆ ಸಾಧ್ಯ ಇದೆ. ಯುಧಿಷ್ಠಿರ ಹೇಳ್ತಾನೆ, ಕ್ರುದ್ಧ ಪಾಪಂ ನರಃ ಕುರಿಯಾತ್
ಕ್ರುದ್ಧನಾದಾಗ ಮಾಡಬಾರದ ಕೆಲಸಗಳನ್ನು ಮಾಡಿ ಪಶ್ಚಾತ್ತಾಪ ಪಡುವ ಪ್ರಸಂಗ ಇದೆ. ವಾಚ್ಯ ವಾಚ್ಯೇಹಿ ಕುಪಿತೋ ನ ಪ್ರಜಾನಾತಿ ಕಲಹಿಚಿತ ನಾ ಕಾರ್ಯಮಸ್ತಿ ಕ್ರುದ್ಧಸ್ಯ ನಾವಾಚ್ಯಂ ವಿದ್ಯತೆ ತಥಾ. ಮಾಡಬಾರದ್ದು ಆಡಬಾರದ್ದು ಅಂತ ಉಳಿಯೋದೇ ಇಲ್ಲ ಅವನಿಗೆ. ಏನನ್ನಾದರೂ ಆಡ್ತಾನೆ, ಏನನ್ನಾದರೂ ಮಾಡ್ತಾನೆ. ಅದಕ್ಕಾಗಿ ಕ್ರೋಧ ಎಂದಿಗೂ ಸಲ್ಲದು. ತನ್ನನ್ನು ತಾನೇ ಹತ್ಯೆ ಮಾಡಿಕೊಂಡು ಹಾಳಾಗುವುದಕ್ಕೂ ಸಾಧ್ಯ ಇದೆ. ಅಷ್ಟು ದೊಡ್ಡ ಕೆಲಸ ಏನಿರೋದಿಲ್ಲ. ಅಂತಹ ಅನರ್ಥ ಮಾಡಿಕೊಳ್ಳಬೇಕಾದ ಅಗತ್ಯ ಇರೋದಿಲ್ಲ. ಸುಲಭವಾಗಿ ಆ ಕಷ್ಟದಿಂದ ತಾನು ಪಾರಾಗಬಹುದು. ಆದರೆ ಕ್ರೋಧದಿಂದ ತನ್ನನ್ನು ತಾನೇ ಹತ್ಯೆ ಮಾಡಿಕೊಂಡು ತನ್ನ ಇತಿಶ್ರೀ ಮಾಡಿಕೊಂಡ ಮೇಲೆ ಪಶ್ಚಾತ್ತಾಪ ಪಡೋದಕ್ಕೂ ಉಳಿದಿರೋದಿಲ್ಲ ಇವನು. ಉಳಿದವರೆಲ್ಲ ದುಃಖ ಪಡಬೇಕಷ್ಟೇ ಹೊರತು ಎಲ್ಲರನ್ನೂ ದುಃಖದಲ್ಲಿಟ್ಟು ತಾನು ಪಡೆಯಬೇಕಾದ ದೊಡ್ಡ ಧ್ಯೇಯವನ್ನು ಗುರಿಯನ್ನು ಸಾಧಿಸದೆ ಹಾಳಾಗಿ ಹೋದಂತೆ ತಾತ್ಕಾಲಿಕವಾದ ಒಂದು ಸಣ್ಣ ಸಿಟ್ಟು. ಏನೋ ತಾನು ಹೇಳಿದ್ದನ್ನು ಮಕ್ಕಳು ಕೇಳಲಿಲ್ಲ, ಹೆಂಡತಿ ಕೇಳಲಿಲ್ಲ, ಅಥವಾ ಎಲ್ಲಿಯೋ ಆಫೀಸಿನೊಳಗೆ ತನಗೆ ವಿರೋಧ ಆಯಿತು ಅನ್ನುವ ಒಂದೇ ಒಂದು ಕಾರಣಕ್ಕೆ ತಾನು ಬಯಸಿದ ಉದ್ಯೋಗ ಸಿಕ್ಕಿಲ್ಲ, ತಾನು ಬಯಸಿದಂತಹ ಹಣ ತನಗೆ ಸಿಕ್ಕಿಲ್ಲ ಅನ್ನುವ ಒಂದು ಕಾರಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವವರೂ ಇದ್ದಾರೆ. ಅದು ಬುದ್ಧಿಗೇಡಿತನ. ಅಂತಹ ಚಿಕ್ಕ ಕಾರಣಗಳಿಗಾಗಿ ಸಿಟ್ಟಿಗೆ ಬಂದು ತನ್ನನ್ನು ತಾನೇ ನಾಶ ಮಾಡಿಕೊಳ್ಳುವಂತಹ ಪ್ರವೃತ್ತಿ ಮನುಷ್ಯನಲ್ಲಿ ಬರುವುದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಏನಾದರೂ ಬಿಡುವುದಾದರೆ ಸಿಟ್ಟನ್ನು ಮೊದಲಿಗೆ ಬಿಡಬೇಕು. ಶ್ರಾದ್ದ ಮಾಡುವುದಾದರೆ ಕ್ರೋಧದ ಶ್ರಾದ್ದವನ್ನು ಮೊದಲಿಗೆ ಮಾಡಬೇಕು. ಇದನ್ನು ಜೀವತ್ಪಿತೃಕರೂ ಮಾಡಬಹುದು, ಅಜೀವತ್ಪಿತೃಕರೂ ಮಾಡಬಹುದು. ತಂದೆ ಇದ್ದವರು ಯಾರೂ ಶ್ರಾದ್ದ ಮಾಡಬಾರದು ಅಂತ ಇದೆ. ಅದಕ್ಕಾಗಿ ತಂದೆ ಇರೋವರೆಗೆ ನಾವು ಕ್ರೋಧವನ್ನು ಮಾಡಿ ಆಮೇಲೆ ಶ್ರಾದ್ದವನ್ನು ಮಾಡ್ತೇವೆ ಅಂತಲ್ಲ. ಈ ಶ್ರಾದ್ದವನ್ನು ಎಲ್ಲರೂ ಮಾಡಬೇಕಾದದ್ದು. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳ ಶ್ರಾದ್ದವನ್ನು ಹುಟ್ಟಿದಾರಭ್ಯ ಮಾಡಬೇಕಾದಂತಹ, ತಿಳುವಳಿಕೆ ಬಂದಾಗಿನಿಂದ ಮಾಡಬೇಕಾದಂತಹ ಕರ್ತವ್ಯ ಇದು. ಹೇಳಬೇಕಾದ ತಾತ್ಪರ್ಯ, ಅವುಗಳೆಲ್ಲವನ್ನು ದೂರ ಇಟ್ಟಾಗ ಮಾತ್ರ ಮನುಷ್ಯ ಆತ್ಮೋನ್ನತಿಯನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ಯುಧಿಷ್ಠಿರ ತಿಳಿಸಿ ಹೇಳ್ತಾನೆ. ಅದಕ್ಕಾಗಿ ತೇಜಸ್ಸು ರಾಜನಿಗೆ ಇರಬೇಕಾದದ್ದು ಅಂತ ನೀನು ಹೇಳಿದೆಯಲ್ಲ, ನನಗೂ ಗೊತ್ತು. ನಾನೇನು ರಾಜ್ಯ ಮಾಡಿಲ್ಲ ಅಂತ ತಿಳಿಯಬೇಡ. ನಾನು ರಾಜನಾಗಿ ತಾನೇ ವನವಾಸಕ್ಕೆ ಬಂದದ್ದು. ನಂತರ ಮನುಷ್ಯನಲ್ಲಿ ದಕ್ಷತೆ ಇರಬೇಕು, ಬೇಕಾದಷ್ಟು ವಿವೇಕ ಇರಬಹುದು, ಪ್ರಜ್ಞೆ ಇರಬಹುದು, ಅಧ್ಯಯನ ಆಲೋಚನೆಗಳಿರಬಹುದು. ಆದರೆ ದಕ್ಷತೆ ಇಲ್ಲ ಅಂದರೆ ಅವನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಕಾರ್ಯವನ್ನು ಮಾಡುವುದರಲ್ಲಿ ಉತ್ಸಾಹ ಬೇಕು, ಆ ಕಾರ್ಯವನ್ನು ಮಾಡುವಂತಹ ವಿಶೇಷವಾದ ಪ್ರವೃತ್ತಿ ಇರಬೇಕು, ಮುನ್ನುಗ್ಗಿ ಕಾರ್ಯ ಮಾಡುವಂತಹ ದಾಕ್ಷ. ನಹಿ ದಾಕ್ಷಸ್ಯ ಸಮೋ ಗುಣೋ ಅಪರೋಸ್ತಿ, ದಾಕ್ಷಕ್ಕೆ ಸಮಾನವಾದ ಇನ್ನೊಂದು ಗುಣ ಇಲ್ಲ ಅಂತ ಹೇಳ್ತಾರೆ. ಅದು ನಿಜವಾದ ತೇಜಸ್ಸು. ಮನುಷ್ಯನಲ್ಲಿ ಸಹನಶೀಲತೆ, ಪರಾಕ್ರಮ, ಕಾರ್ಯವನ್ನು ಮಾಡುವುದರಲ್ಲಿ ವಿಶೇಷವಾದಂತಹ ವೇಗ, ಪರಿಪೂರ್ಣವಾದ ಯಶಸ್ಸು ಸಿಗೋವರೆಗೆ ಕಾರ್ಯದಿಂದ ತಾನು ಪರಾಂಗ್ಮುಖನಾಗದೆ ಕಾರ್ಯವನ್ನು ಪರಿಪೂರ್ಣಗೊಳಿಸುವುದು, ಇವೆಲ್ಲ ನಿಜವಾದ ತೇಜಸ್ಸೇ ಹೊರತು ಸಿಟ್ಟು ಮಾಡುವುದು ತೇಜಸ್ಸಲ್ಲ. ತೇಜಸ್ಸಿರಬೇಕು ಅಂತ ಹೇಳಿದ್ದಾನೆ ಪ್ರಹ್ಲಾದರಾಜರು. ಕೇವಲ ಕ್ಷಮಾಗುಣ ಇರಬಾರದು ಅಂತ ಹೇಳಿದ ಮಾತು ಸತ್ಯ. ಆದರೆ ನಿಜವಾದ ತೇಜಸ್ಸು ಯಾವುದು? ಕಾರ್ಯವನ್ನು ಪರಿಪೂರ್ಣಗೊಳಿಸುವುದು ತೇಜಸ್ಸು, ಅರ್ಧಕ್ಕೆ ಬಿಡುವುದು ಅದು ಹೇಳಿತನ. ಪರಾಕ್ರಮ ಇದು ತೇಜಸ್ಸು, ಸಹನಶೀಲತೆ ಇದೊಂದು ತೇಜಸ್ಸು. ಎಂತಹ ಆಪತ್ತು ಬಂದಾಗಲೂ ಧೈರ್ಯದಿಂದ ಅದನ್ನು ಸಹಿಸಿ ತಾನು ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ಳುವುದು ತೇಜಸ್ಸೇ ಹೊರತು ಆಲೋಚನೆ ಮಾಡದೆ ಕ್ರೋಧದಿಂದ ಅವಿವೇಕದ ಕಾರ್ಯಗಳನ್ನು ಮಾಡುವುದು ಇದು ತೇಜಸ್ಸಿನ ಲಕ್ಷಣ ಅಲ್ಲ. ಅವುಗಳೆಲ್ಲ ಈ ಸದ್ಗುಣಗಳಿಗೆ ಘಾತಕವಾದದ್ದು. ಆದ್ದರಿಂದ ಎಂದಿಗೂ ಆ ತರಹದ ಕ್ರೋಧವನ್ನು ಮಾಡಬೇಕು ಅನ್ನುವುದು ಯಾವ ಜ್ಞಾನಿಗಳಿಗೂ ಸಮ್ಮತವಾದದ್ದಲ್ಲ. ಮನುಷ್ಯ ಮಾತಿಗೆ ಮಾತು ಉತ್ತರ ಕೊಡ್ತಾ ಹೋದರೆ ಗಂಡ, ಹೆಂಡತಿ, ತಂದೆ, ತಾಯಿ, ಮಕ್ಕಳು ಯಾರೂ ಪ್ರೀತಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು ಕುಟುಂಬವನ್ನೇ ಹಾಳು ಮಾಡಿಕೊಳ್ತಾರೆ. ಆಕೃಷ್ಟ ಪುರುಷಂ ಸರ್ವಂ ಪುರುಷ ಸರ್ವಂ ಪ್ರತ್ಯಾಕ್ರೋಶೇದ ನಂತರಂ ಹನ್ಯುರುಹಿ ಪಿತರ ಪುತ್ರಾನ್ ಪುತ್ರಾಂಶ್ಚಾಪಿ ತಥಾ ಪಿತೃನ್ ಹನ್ಯುಶ್ಚ ಪತಯೋ ಭಾರ್ಯಾಃ ಪತೀನ್ ಭಾರ್ಯಾಸ್ತಥೈವ ಚ ಏವಂ ಸಂಕುಪಿತೇ ಲೋಕೆ ಜನ್ಮ ಕೃಷ್ಣೇನ ವಿದ್ಯತೆ. ಜೀವನವೇ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದೆ ಆಡಿದ ಮಾತಿಗೆ ಉತ್ತರವನ್ನು ನೀಡುತ್ತಾ ಹೋದರೆ, ಸಹನೆ ಮಾಡದೇ ಇದ್ದರೆ, ಮಾತಿನ ಅಭಿಪ್ರಾಯವನ್ನು ತಿಳಿದು ಅದಕ್ಕೆ ಸ್ಪಂದನೆ ಮಾಡದೆ ಕೇವಲ ಸಿಟ್ಟು ಮಾತ್ರ ಮಾಡ್ತಾ ಹೋದರೆ ಜೀವನದಲ್ಲಿ ಯಾರೂ ಸುಖವಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನೀನು ನನಗೆ ಕ್ರೋಧದ ಪಾಠವನ್ನು ಕಲಿಸಬೇಡ, ನಾನು ಕಲಿಸುವ ಕ್ಷಮಾಪಾಠವನ್ನು ಬೇಕು ಅಂದರೆ ನೀನು ಕಲಿ. ನಾನು ಎಂದಿಗೂ ಕ್ರೋಧವನ್ನು ಮಾಡುವುದಕ್ಕೆ ತಯಾರಿಲ್ಲ. ಕ್ಷಮಾದೊಳಗೆ ಧರ್ಮ ಇದೆ,
ಯಜ್ಞ ಇದೆ, ಪಾಠ ಪ್ರವಚನಗಳಿದೆ, ಲೋಕಗಳಿವೆ, ವೇದಗಳಿವೆ, ಎಲ್ಲವೂ ಕ್ಷಮಾಗುಣದಲ್ಲಿ ಅಂತರ್ಭೂತವಾಗಿದೆ. ಯಜ್ಞ ಮಾಡಬೇಕು ಅಂದರೆ ಎಷ್ಟು ಕೆಲಸಗಳಿವೆ, ಎಷ್ಟು ಸಹಾಯಕರು ಬೇಕು, ಋತ್ವಿಜರು ಬೇಕು, ಸೇವಕರು ಬೇಕು, ದಾಸರು ಬೇಕು, ಅಷ್ಟೆಲ್ಲ ಜನ ಕಾರ್ಯ ಮಾಡಿದಾಗ ಒಂದು ಯಜ್ಞ ಸಂಪನ್ನ ಆಗ್ತದೆ. ಮಾಡುವಾಗ ಸ್ವಲ್ಪ ವಿಳಂಬ ಆಗಬಹುದು, ಹೆಚ್ಚು ಕಡಿಮೆ ಆಗಬಹುದು, ಉತ್ತಮವಾದ ಪದಾರ್ಥಗಳು ಸಿಗಬಹುದು, ಸಿಗದೇ ಇರಬಹುದು. ಕೇವಲ ಕ್ರೋಧವನ್ನು ಮಾಡುತ್ತಾ ಕುಳಿತರೆ ಯಜ್ಞವೇ ನಿಂತು ಹೋಗುತ್ತೆ, ಅಧ್ಯಯನವೇ ನಿಂತು ಹೋಗುತ್ತೆ. ಒಂದು ತಪ್ಪು ಮಾಡಿದಾಗ 10 ಬಾರಿ ಗುರುಗಳು ಬೈತಾರೆ, ಸ್ವರ ತಪ್ಪಿದರೆ ಬೈತಾರೆ. ಹಳೆ ಕಾಲದ ಪದ್ಧತಿಯನ್ನು ನಾವು ಕೇಳ್ತಾ ಇದ್ವಿ. ಪಕ್ಕದಲ್ಲಿ ಕುಳಿತು ಗುರುಗಳು ಪಾಠ ಹೇಳಬೇಕು ವೇದಗಳನ್ನು. ವೇದಗಳ ಸ್ವರ ಎಷ್ಟು ದಿನದ್ದು, ಅನಾದಿ ಕಾಲದಿಂದ ನಡೆದು ಬಂದದ್ದು. ವೇದಗಳಲ್ಲಿರುವ ಅಕ್ಷರಗಳು, ಪದಗಳು, ಸ್ವರಗಳು ಸ್ವಲ್ಪವೂ ವ್ಯತ್ಯಾಸವಾಗದಂತೆ ಪುಸ್ತಕಗಳ ಮುದ್ರಣ ಇತ್ತೀಚೆಗೆ. ಕೇವಲ ಮುಖದಿಂದ ಮುಖಕ್ಕೆ ಆ ವೇದಗಳು, ಅಂತಹ ವೇದಗಳ ರಾಶಿ ಅಂದಿನಿಂದ ಇಂದಿನವರೆಗೆ ಉಳಿಯಬೇಕಾದರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಋಷಿಗಳು. ಅದಕ್ಕಾಗಿ ಯಾವ ಇವತ್ತಿನ ತಂತ್ರಜ್ಞಾನದ ಸಹಾಯವಿಲ್ಲದ ಕಾಲದಲ್ಲಿ ಯಾವುದೇ ವಿಧವಾದಂತಹ ಪುಸ್ತಕಗಳ ಅನುಕೂಲತೆಗಳಿಲ್ಲ, ಮುಖದಿಂದ ಮುಖಕ್ಕೆ ಹೇಳಬೇಕು. ಅದನ್ನು ಹೇಳುವಾಗ ತಪ್ಪಿದರೆ ಪಕ್ಕದಲ್ಲಿಯೇ ಕುಳಿತುಕೊಂಡು ಜೋರಾಗಿ ಚಿವುಟಬೇಕಂತೆ, ತೊಡೆ ಹಿಡಿದು. ಒಂದು ಸ್ವರ ತಪ್ಪಿದರೆ ಸಾಕು, ಓ ಗುರುಗಳು ನನ್ನನ್ನು ಚಿವುಟುತ್ತಾರೆ, ಒಂದೊಂದು ಮಾತಾಡಿದರೆ ಬೈತಾರೆ, ಜೋರಾಗಿ ಗಟ್ಟಿಯಾಗಿ ಒದರ್ತಾರೆ, ಬೇಡವೇ ಬೇಡ, ನಾನು ಅಧ್ಯಯನ ಮಾಡುವುದೇ ಬೇಡ ಅಂತ ಹೋಗಿಬಿಟ್ರೆ ವೇದ ಬರ್ತದ ಇವನಿಗೆ? ಶಾಸ್ತ್ರಗಳು ಬರೋದಕ್ಕೆ ಸಾಧ್ಯ ಇದೆಯಾ? ಯಾವುದಾದರೂ ವಿದ್ಯೆಯನ್ನು ಕಲಿಯುವುದಕ್ಕೆ ಸಾಧ್ಯ ಇದೆಯಾ? ವಿದ್ಯೆಯನ್ನು ಕಲಿಯುವಾಗ ತಪ್ಪುವುದು ಸಹಜ, ತಪ್ಪಿದಾಗ ತಿದ್ದುವುದು, ತಿದ್ದಿದಾಗಲೂ ತಿದ್ದುಕೊಳ್ಳದಿದ್ದರೆ ಬೈಯೋದು, ಬೈದರೂ ಅರ್ಥವಾಗದೇ ಇದ್ದರೆ ಹೊಡೆಯೋದು, ಇರೋದೇ ಇದೆಲ್ಲ. ಇದೆಲ್ಲ ಇದ್ದಾಗಲೂ ಬೈದದ್ದನ್ನು, ತಿದ್ದಿದ್ದನ್ನು, ಹೊಡೆದದ್ದನ್ನು ಸಹನೆ ಮಾಡಿಕೊಳ್ಳುವ ಕ್ಷಮಾಗುಣ ಇಲ್ಲ ಅಂದರೆ ಅವನಿಗೆ ವಿದ್ಯೆಯೂ ಬರೋದಿಲ್ಲ, ಯಜ್ಞ ಮಾಡುವುದಕ್ಕೂ ಸಾಧ್ಯ ಇಲ್ಲ, ಜೀವನ ಮಾಡೋದಕ್ಕೂ ಸಾಧ್ಯ ಇಲ್ಲ, ಯಾವುದೇ ಪ್ರಗತಿ ಮನುಷ್ಯನಿಗೆ ಸಾಧ್ಯ ಇಲ್ಲ. ಪ್ರತಿಯೊಂದು ಪ್ರಗತಿಯ ಹಿನ್ನೆಲೆಯಲ್ಲಿ ಮುಖ್ಯವಾದ ಪಾತ್ರ ಇದ್ದದ್ದು ಕ್ಷಮಾಗುಣದ್ದು. ಕ್ಷಮಾ ಧರ್ಮ, ಕ್ಷಮಾ ಯಜ್ಞ, ಕ್ಷಮಾ ವೇದಾಹ, ಕ್ಷಮಾ ಶ್ರುತಂ, ಯಸ್ತಮೇವಂ ವಿಜಾನಾತಿ ಸ ಸರ್ವಂ ಕ್ಷಂತುಮರ್ಹತಿ. ಇಂತಹ ಕ್ಷಮಾಗುಣ ಇದು ಜೀವನದಲ್ಲಿ ಅತ್ಯಂತ ಅಗತ್ಯವಾದದ್ದು. ಇದಿಲ್ಲದೇ ಇದ್ದರೆ ಮನುಷ್ಯ ಎಂದೆಂದಿಗೂ ಕೂಡ ಯಾವ ಸಾಧನೆಯನ್ನು ಮಾಡಲಾರ. ಇದನ್ನೇ ಶ್ರೀಮದ್ ಭಾಗವತ ಇದೀಗ ಕೇಳಿದರೆ ವಿಜ್ಞಾನಿಯ ಒಬ್ಬ ಮಾತನ್ನು, ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ನಾವು ಕಲಿಯಬೇಕು, ಪ್ರತಿಯೊಂದು ವಸ್ತುವಿನಿಂದಲೂ ಕಲಿಯಬೇಕು ಅಂತ ಏಕಾದಶ ಸ್ಕಂದ ಭಾಗವತದಲ್ಲಿ ಹೇಳುವಾಗ 24 ಗುರುಗಳಲ್ಲಿ ಒಬ್ಬ ಗುರು ಅದು ಪೃಥ್ವಿ. ಪೃಥ್ವಿ ಎಂಬ ವಸ್ತುವನ್ನು ನೋಡಿ ನಾವು ಕಲಿಯಬೇಕಾದದ್ದೇನು ಅಂದರೆ ಕ್ಷಮಾಗುಣವನ್ನು ಅಂತ ಅವಧೂತರು ಹೇಳ್ತಾರೆ ಯದುಮಹಾರಾಜನಿಗೆ. ಎಷ್ಟು ಜನ ತುಳಿಯುತ್ತಾರೆ, ಎಷ್ಟು ಜನ ಉಗುಳುತ್ತಾರೆ, ಹೊಲಸು ಮಾಡುತ್ತಾರೆ, ಏನೆಲ್ಲ ಅದನ್ನು ಖನನ ಮಾಡ್ತಾರೆ, ತಾವು ಸುಖವಾಗಿರಬೇಕು ಅನ್ನುವುದಕ್ಕಾಗಿ ಏನು ಬೇಕಾದ್ದನ್ನೂ ಮಾಡ್ತಾರೆ. ಖನನ ಮಾಡಿದರೂ, ಮೈ ಕೆತ್ತಿದರೂ ಸುಮ್ಮನೆ ಕುಳಿತು, ಉಗುಳಿದರು, ತೆಗಳಿದರು, ತುಳಿದರು, ಹೊಲಸು ಮಾಡಿದರು, ಸಹನೆ ಮಾಡಿ ನಮ್ಮನ್ನು ಹೊರಗೆ ಹಾಕದೆ ಆಶ್ರಯವನ್ನು ನೀಡಿ, ಬರೀ ಆಶ್ರಯ ಅಲ್ಲ, ಇರುವುದಕ್ಕೆ ತನ್ನೊಳಗೆ ಆಶ್ರಯ, ತಾನೇ ಇಷ್ಟು ಬೈದವರನ್ನು, ಹೊಡೆದವರನ್ನು, ತುಳಿದವರನ್ನು ಬದುಕಿಸುವುದಕ್ಕೆ ಹೊಟ್ಟೆ ತುಂಬ ಆಹಾರವನ್ನು ತಾನೇ ಬೆಳೆಸಿ ಅವರಿಗೆ ಉಣ್ಣುವುದಕ್ಕೂ ತಿನ್ನುವುದಕ್ಕೂ ಕೊಡುವ ತಾಯಿಯಂತೆ ಇದ್ದವಳು ಪೃಥ್ವಿ. ಬಯಸಿಕೊಂಡು ಆಶ್ರಯ ನೀಡಿದ್ದಾಳೆ, ತುಳಿಸಿಕೊಂಡು ಉಗುಳಿಸಿಕೊಂಡು ನಮಗೆ ಮಾತ್ರ ಅತ್ಯಂತ ಶುದ್ಧವಾದ ರುಚಿ ರುಚಿಯಾದ ಹಣ್ಣು ಹಂಪಲುಗಳನ್ನು, ಧಾನ್ಯಗಳನ್ನು ಬೆಳೆಸಿ ಹೊಟ್ಟೆ ತುಂಬ ತಿನ್ನುವುದಕ್ಕೆ ಕೊಡ್ತಾಳೆ. ನಾವು ಮಾಡುವುದೇನು? ತಿರಸ್ಕಾರ, ಹೊಲಸು. ಆದರೆ ಅವಳು ಕೊಡುವುದು ಇಂತಹ ಪವಿತ್ರವಾದ ಅನ್ನವನ್ನು. ಇದು ಜಡ ಪೃಥ್ವಿ, ಇದು ಮಣ್ಣು, ಅದಕ್ಕೆ ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ, ಸತ್ಯ. ಆದರೆ ಆ ಮಣ್ಣಿನಲ್ಲಿರುವಂತಹ ದೇವತೆ ಧರಾದೇವಿ, ಅವಳು ಮಹಾದೇವತೆ, ಅವಳಿಗೆ ಎಲ್ಲವೂ ತಿಳುವಳಿಕೆ ಇದೆ. ಆದರೂ ಅದನ್ನು ಸಹನೆ ಮಾಡಿ ತನ್ನ ತತ್ವದ ಮೇಲೆ ಆಗುವಂತಹ ಎಲ್ಲ ಅಪಚಾರಗಳನ್ನು ಸಹಿಸಿ ಯಾವ ರೀತಿ ನಮ್ಮನ್ನು ಕ್ಷಮಾ ಮಾಡ್ತಾಳೋ ಹಾಗೆ ನಾವು ಕ್ಷಮಾಗುಣವನ್ನು ಆ ಪೃಥ್ವೀ ತತ್ವದಿಂದ ಕಲಿತು ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಕೂಡ ಕ್ಷಮಾಗುಣವನ್ನು ಅಳವಡಿಸಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ ಎಂಬುದಾಗಿ ಯುಧಿಷ್ಠಿರ ತಿಳಿಸಿಕೊಡ್ತಾನೆ. ಅದಕ್ಕಾಗಿಯೇ ಪೃಥ್ವಿಗೆ ಪ್ರಾರ್ಥನೆ ಮಾಡುವುದುಂಟು. ಕ್ಷಾಮ್ಯ ಕ್ಷಮೇ ಪರಾಧಮ್ಮೇ ಕ್ಷಮ್ಯಂ ಕ್ಷಮ್ಯಂ ಯಥಾ ಕ್ಷಮಃ, ಕ್ಷಾಮ್ಯ ಕ್ಷಮಾ ಕ್ಷಮೇ ಚೇತ್ವಂ ಕ್ಷಮ್ಯಂ ಕ್ಷಮ್ಯಂ ವಚಃ ಕಥಂ. ಪೃಥ್ವಿಗೆ ಪ್ರಾರ್ಥನೆ ಮಾಡ್ತಾರೆ, ಕ್ಷಾಮ್ಯ ಕ್ಷಮೇ ಪರಾಧಮ್ಮೆ,
ಬೆಳಗ್ಗೆ ಎದ್ದ ಕ್ಷಣ ಯಾವ ಮಾತಾಡದೆ ಮೊದಲು ಪ್ರಾರ್ಥನೆ ಮಾಡೋದು. ಎದ್ದ ತಕ್ಷಣ ಮೊದಲನೇ ಕೆಲಸ ಏನು? ತುಳಿಯೋದೇ ಮೊದಲನೇ ಕೆಲಸ. ತಾಯಿಯನ್ನು ತುಳಿದೆ ಹೇಳೋದು ಮೇಲೆ. ಹೀಗಾಗಿ ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳಿಯೇ ಆಮೇಲೆ ಕಾಲಿಡೋ ಅಧಿಕಾರ ನಮಗೆ. ಆ ಸಂಸ್ಕೃತಿಯೇ ಹೋಗಿದೆ ಈಗ. ಅನಿವಾರ್ಯವಾಗಿ ತುಳಿಯದೆ ಮೇಲೆ ಹೇಳೋದೇ ಸಾಧ್ಯ ಇಲ್ಲ ಅನ್ನೋದಕ್ಕಾಗಿ ತುಳಿಯಬೇಕು. ತುಳಿಯೋ ಮೊದಲು ಪ್ರಾರ್ಥನೆ ಮಾಡಿ ಕ್ಷಮ ಮಾಡುವಂತ ಕೇಳಿ ಮೇಲೆ ಹೇಳಬೇಕು, ಪರವಾಗಿಲ್ಲ. ಆದರೆ ತಂದೆ ತಾಯಿಗಳಿಗೆ ಕಾಲು ತೋರಿಸೋ ಅವಶ್ಯಕತೆ ಏನಿಲ್ಲ, ಅವರನ್ನು ತುಳಿದೇ ಹೇಳಬೇಕು ಅಂತಿಲ್ಲ. ಈಗ ಅದು ಶುರುವಾಗಿದೆ. ಎದ್ದ ತಕ್ಷಣ ಮೊದಲಿಗೆ ಓಡಬೇಕು, ಸ್ಕೂಲಿಗೆ ಓಡಬೇಕು ಅನ್ನೋದಕ್ಕೆ ಯಾವ ತಂದೆ ತಾಯಿಗಳ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಮಕ್ಕಳು, ಆ ತಂದೆ ತಾಯಿಗಳಿಗೆ ತಾವು ಚೇರ್ ಮೇಲೆ ಕೂತು ಕಾಲು ತೋರಿಸ್ತವೆ, ಬೇಗ ಬೂಟ್ ಹಾಕು ಸ್ಕೂಲಿಗೆ ಓಡಬೇಕು ಅಂತ. ಏನು ಆನಂದ ಪಡ್ತಾರೆ, ಎಷ್ಟು ಚೆನ್ನಾಗಿ ಕಾಲು ಮಾಡಿದೆ ನೋಡಬೇಕು. ಈಗ ಎದ್ದ ತಕ್ಷಣ ಏನೂ ಬೇಸರ ಇಲ್ಲದೆ ಸ್ಕೂಲಿಗೆ ಹೋಗಬೇಕು ಅಂತನ್ನುವ ಎಷ್ಟು ಉತ್ಸಾಹ ನೋಡಿ. ಕಾಲು ರೆಡಿ ಮಾಡ್ಕೊಂಡು ಕೂತಿದ್ದಾನೆ ಅಂತ ಓಡಿ ಹೋಗಿ ಬೂಟ್ ಹಾಕಿ ತಲೆ ಮೇಲೆ ಕೈ ಆಡಿಸಿ ಕಳಿಸ್ತಾರೆ, ಏನೋ ತಿಂಡಿ ಕೊಟ್ಟು. ನಮಸ್ಕಾರ ಮಾಡು ಅಂತ ಹೇಳಲಿಕ್ಕೂ ಹೋಗೋದಿಲ್ಲ, ಅವುಗಳಿಗೆ ಗೊತ್ತೂ ಆಗೋದಿಲ್ಲ. ಹೀಗೇ ಬೆಳೀತವೆ, ಕೊನೆಗೂ ಕಾಲು ತೋರಿಸಿ ಹೊರಗೆ ಓಡಿಸಿಬಿಡ್ತಾರಷ್ಟೇ. ಯಾಕೆ ಕಲಿಸಿದ್ದೇ ಅಷ್ಟು, ನೀವು ಮೊದಲಿನಿಂದ ಅದನ್ನೇ ಕೊನೆಯವರೆಗೂ ಅವರು ಬೆಳೆಸಿಕೊಳ್ತಾರೆ. ಜೀವನದಲ್ಲಿ ವಿದ್ಯೆಯನ್ನು ಕಲಿಯಬೇಕು ನಿಜ. ವಿದ್ಯೆಯನ್ನು ಕಲಿಯುವುದಕ್ಕೆ ಹೋಗುವಾಗಲೇ ಕಲಿಯುವ ಮೊದಲು ಕೊಲೆ ಮಾಡಿದರೆ ಕಲಿಯೋದೇನು? ಯಾವ ವಿದ್ಯೆಯ ನಿಜವಾದ ರಹಸ್ಯ ಇದೆ? ವಿದ್ಯೆಯಿಂದ ವಿನಯವನ್ನು ನಾವು ಕಲಿಯಬೇಕು, ವಿದ್ಯೆಯಿಂದ ಗೌರವವನ್ನು ಯಾವ ರೀತಿ ಮಾಡಬೇಕು ಅನ್ನುವುದನ್ನು ರೂಢಿಸಿಕೊಳ್ಳಬೇಕಾಗಿದೆ. ಆದರೆ ವಿದ್ಯೆಯನ್ನು ಕಲಿಯುವುದರೊಳಗೆ ಆ ವಿದ್ಯೆಯ ರಹಸ್ಯದ ಕೊಲೆಯಾದರೆ ವಿದ್ಯೆಯನ್ನು ಕಲಿಯುವುದರಲ್ಲಿ ಅರ್ಥ ಇಲ್ಲ, ಅದು ವಿದ್ಯೆ ಆಗುವುದಿಲ್ಲ. ತಂದೆ ತಾಯಿಗಳಿಗೆ ಗೌರವ ಕೊಡಬೇಕಾದದ್ದು, ನಮಸ್ಕಾರ ಮಾಡಬೇಕಾದದ್ದು ಮೊದಲು ಕರ್ತವ್ಯ. ಅದನ್ನು ಆ ಮಕ್ಕಳಿಗೆ ಆ ವಯಸ್ಸಿನಲ್ಲಿ ನಾವು ಅಪೇಕ್ಷೆ ಪಡುವುದು ತಪ್ಪು. ಆದರೆ ಅದನ್ನು ಕಲಿಸಬೇಕಾದದ್ದು ಹಿರಿಯರ ಕರ್ತವ್ಯ. ಸ್ವವಂದನಂ ಯಥಾ ಪಿತ್ರ ಕಾರಿತಂ ಶಿಶು ಕರ್ತೃಕಂ, ಶ್ರೀಮದಾಚಾರ್ಯರು ಹೇಳ್ತಾರೆ ಗೀತಾ ತಾತ್ಪರ್ಯದಲ್ಲಿ. ಕೈ ಹಿಡಿದು ನಮಸ್ಕಾರ ಮಾಡಿಸಿ ನೀವು. ಅದು ಮಾಡೋದಿಲ್ಲ, ಅದಕ್ಕೆ ಗೊತ್ತಿಲ್ಲ ಅಂದರೆ ನಿಮಗೆ ಗೊತ್ತಿದೆಯಲ್ಲ ಮಾಡಿಸಬೇಕು ಅಂತ. ಅದಕ್ಕೆ ಊಟ ಮಾಡಬೇಕು ಅಂತ ಗೊತ್ತಿತ್ತ? ಹೇಗೆ ಊಟ ಮಾಡಬೇಕು ಕಲಿಸಿಕೊಟ್ರಿ, ಯಾವ ರೀತಿ ಹೊರಗೆ ಓಡಾಡಬೇಕು ಕೈ ಹಿಡಿದು ನಡೆಸಿ ತೋರಿಸಿದಿರಿ. ಹಾಗೆ ವಿನಯವನ್ನು ತೋರಿಸಿ, ನಮಸ್ಕಾರ ಮಾಡುವುದನ್ನು ಕಲಿಸಿ, ದೇವರ ಪೂಜೆ ಹೇಗೆ ಮಾಡಬೇಕು ಅಂತ. ಆಟ ಆಡ್ತಾನೆ, ಆಟದ ದೇವರ ಗೊಂಬೆಗಳನ್ನು ಕೊಟ್ಟೇನೆ ಪೂಜೆ ಮಾಡುವುದನ್ನು ಅಭ್ಯಾಸ ಮಾಡಿಸಿ. ಅದಕ್ಕೆ ಗೊತ್ತಿಲ್ಲ ಅಂದರೆ ಅದರ ತಪ್ಪಲ್ಲ, ಗೊತ್ತಿದ್ದವರ ತಪ್ಪು. ಹಾಗೆ ಆ ಕ್ಷಮಾಗುಣವನ್ನು ನಾವು ಪೃಥ್ವಿಯಲ್ಲಿ ಕಾಣುತ್ತೇವೆ. ಪೃಥ್ವಿಗೆ ಎದ್ದಾಕ್ಷಣಕ್ಕೆ ಕೇಳೋದು ಕ್ಷಾಮ್ಯ, ನನ್ನ ಅಪರಾಧವನ್ನು ಕ್ಷಮಿಸು. ಕ್ಷಮೇ, ಕ್ಷಮ ಅಂತೆ ಪೃಥ್ವಿಗೆ ಹೆಸರು. ಗೌಹು ಗ್ಮಾ ಜ್ಮಾ ಕ್ಷಮ ಕ್ಷಮ ಕ್ಷಮ, ಅಷ್ಟು ಕ್ಷಮೆಯನ್ನು ಮಾಡುವಂತಹ ಪೃಥ್ವಿಗೆ ಹೆಸರೇ ಕ್ಷಮ ಅಂತ ಇದೆ. ಅದಕ್ಕಾಗಿಯೇ ಸುಮಧ್ವ ವಿಜಯದಲ್ಲಿ ಪೃಥ್ವಿಯ ಬಗ್ಗೆ ಹೇಳುವಾಗ ಶ್ರೀಮದಾಚಾರ್ಯರ ಪಾದಪೂಜೆಯಾಯಿತಂತೆ. ಪಾದಪ್ರಕ್ಷಾಲನವಾದ ಮೇಲೆ ಜನ ಎಲ್ಲ ಬಂದವರು ಪಾದಪ್ರಕ್ಷಾಲನದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಬೇಕು ಅಂತ ಬಂದರು. ಎಷ್ಟು ಜನ ಸೇರಿದ್ರು ಶ್ರೀಮದಾಚಾರ್ಯರ ಪಾದಪೂಜೆ ಕೇಳಬೇಕಾ? ಉತ್ಕಂಠಾಕುಂಠ ಕೋಲಾಹಲ ಜಪ ವಿದಿತಾಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನಧೂತಾಂಧತಮಸಮನೋ ಮೌಲಿರತ್ನಾವಲೀನಾಂ ಭಕ್ತ್ಯುದ್ರೇಕಾವಗಾಢ ಪ್ರಕಟನ ಸಘಟಾತ್ಕಾರ ಸಂಘೃಷ್ಯಮಾಣ ಪ್ರಾಂತ ಪ್ರಾಗ್ರ್ಯಾಂಗ್ರಿ ಪೀಠೋತ್ಥಿತ ಕನಕ ರಜಃಪಿಂಜರಾರಂಜಿತಾಶಾಹ. ದೇವತೆಗಳ ಲೋಕದಲ್ಲಿ ವಾಯುದೇವರ ಪಾದ ನಮಸ್ಕಾರಕ್ಕೆ ಅಷ್ಟು ಗಲಾಟೆ ಇರ್ತದಂತೆ. ಒಬ್ಬರೊಬ್ಬರ ಕಿರೀಟಗಳನ್ನು ಘಟ್ಟಿಸಿಕೊಂಡು ಆ ಬಂಗಾರದ ಕಣಗಳೆಲ್ಲ ಹಾರುವ ರೀತಿಯಲ್ಲಿ ಅಷ್ಟು ದೊಡ್ಡ ಗಲಾಟೆಯಾಗಿರ್ತದೆ. ಅದರಂತೆ ಪೃಥ್ವಿಯಲ್ಲಿರುವ ಭೂಸುರರೆಲ್ಲ ಸೇರಿ ಪಾದಪೂಜೆಯ ಆ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಏನೂ ಉಳಿಯಲಿಲ್ಲಂತೆ. ಎಷ್ಟರ ಮಟ್ಟಿಗೆ ಅಂದರೆ ಆ ಪಾತ್ರೆಯಲ್ಲಿದ್ದದ್ದನ್ನೆಲ್ಲ ಒರೆಸೋ ಕಾರಣನೇ ಇಲ್ಲ ಪಾತ್ರೆಯಲ್ಲಿ. ಇವರ ಕೈಯಿಂದ ಬಳಕೊಂಡು ಬಳಕೊಂಡೇ ಒಣಗೋಗಿದೆ ಆ ಪಾತ್ರೆ. ಸರಿ, ನೆಲದ ಮೇಲೆ ಬಿದ್ದಿದ್ದನ್ನೂ ಉಳಿಸದೆ ಅದನ್ನೂ ಎತ್ತುಕೊಂಡು ತಲೆಗೆ ಹಚ್ಚಿಕೊಂಡ್ರೆ ಪೃಥ್ವಿಗೆ ಸ್ವಲ್ಪ ಸಿಟ್ಟು ಬರೋ ಅವಕಾಶ ಇತ್ತಂತೆ. ನನಗೊಂದು ಸ್ವಲ್ಪವೂ ಉಳಿಸಲಿಲ್ಲಲ್ಲ ಅಂತ. ನಾನು ಶ್ರೀಮದಾಚಾರ್ಯರ ದಾಸಳೆ, ದಾಸಿಯೇ, ನಾನು ಶ್ರೀಮದಾಚಾರ್ಯರ ಶಿಷ್ಯಳೆ, ನನಗೂ ಅವರು ಪೂಜ್ಯರು, ಅವರ ಪಾದೋದಕದ ನೀರು ನೀವೆಲ್ಲ ಸಿಡಿಸಿಕೊಳ್ಳಿ, ನನಗೊಂದು ಸ್ವಲ್ಪ ಭೂಮಿಯ ಮೇಲೆ ಯಾಕೆ ಉಳಿಸಲಿಲ್ಲ ಅಂತ ಅನ್ನಬೇಕು ಅಂತ ಅಂದ್ಕೊಂಡ್ಲಂತೆ. ಆದರೂ ಸಹನೆ ಮಾಡಿಲ್ಲಂತೆ. ಅಕಸ್ಮಾತ್ ಅಂದಿದ್ದರೆ ಅವಳ ಹೆಸರೇ ಹೋಗಿಬಿಡ್ತಿತ್ತು. ಅವಳಿಗೆ ಹೆಸರೇ ಇರೋದೇ ಕ್ಷಮಾ ಅಂತ ಒಂದು ಹೆಸರಿದೆ.
ಕಥಮಪಿ ಕಥಮೇವ ಸ್ಯಾತ್ ಕ್ಷಮಾಖ್ಯ ಅನ್ಯಥಾಸ್ಯಾಹ ಅಂತಾರೆ ನಾರಾಯಣ ಪಂಡಿತಾಚಾರ್ಯರು. ಕ್ಷಮ ಅಂತ ಹೆಸರು ಇಟ್ಕೊಂಡದ್ದಕ್ಕೆ ಸುಮ್ಮನೆ ಕೂತ್ಲಂತೆ, ಯಾರಿಗೂ ಏನನ್ನಲಿಲ್ಲ, ಏನು ಸಿಡಿಸ್ಕೋತೀರೋ ಸಿಡಿಸ್ಕೊಳ್ರಿ, ನನ್ನ ಮೇಲಂತೂ ಓಡಾಡ್ತಾರಲ್ಲ ಅವರು, ಸಾಕು ಶ್ರೀಮದಾಚಾರ್ಯರು, ನೀವು ನೀರು ಸಿಡಿಸ್ಕೊಂಡ್ರೆ ಸಿಡಿಸ್ಕೊಳ್ರಿ ಅಂತ ಸುಮ್ಮನೆ ಇದ್ಲಂತೆ. ಹೇಳಬೇಕಾದದ್ದು ಅವಳ ಹೆಸರೇ ಕ್ಷಮ. ಹೀಗಾಗಿ ಕ್ಷಾಮ್ಯ ಕ್ಷಮೇ ಅಪರಾಧಮ್ಮೆ, ನಾನು ಮಾಡಿದ ಅಪರಾಧವನ್ನು ನೀನು ಕ್ಷಮಾ ಮಾಡು. ಎಂತಹ ಅಪರಾಧ ಅದೇನು? ಸಣ್ಣ ಪುಟ್ಟ ಅಪರಾಧ ಅಲ್ಲ, ಅಕ್ಷಮ್ಯ ಅಪರಾಧ, ಆದರೂ ಕ್ಷಮ ಮಾಡು. ಕ್ಷಾಮ್ಯ ಕ್ಷಮೇ ಅಪರಾಧಮ್ಮೇ ಕ್ಷಮ್ಯಂ ಅಕ್ಷಮ್ಯಂ. ಹೇಗೆ ಕ್ಷಮ್ಯಂ? ಕ್ಷಮ್ಯಂ ಯಥಾ ಕ್ಷಮ. ಕ್ಷಮ ಅಂದರೆ ಪರಮಾತ್ಮ, ಕ್ಷಮ ಕ್ಷಾಮ ಸಮೀಹನ, ಕ್ಷಮ ಅಂದರೆ ಭಗವಂತ. ಎಂತಹ ಭಗವಂತ ಕ್ಷಮ್ಯಂ, ಕ್ಷಮಾಗುಣ ಇರುವಂತಹ ವೇದವ್ಯಾಸರೂಪಿಯಾದ ಪರಮಾತ್ಮ. ಅಂ ಅಃ ಪುರಾಣ ಋಷಿ ವ್ಯಾಸ ಶಾಖಾ ಸಹಸ್ರಕೃತ ಅಂತ, ಅಂ ಅಂದರೆ ವೇದವ್ಯಾಸದೇವರು. ಕ್ಷಮ್ಯಂ ಕ್ಷಮೀಚಾಸೌ ಅಂ ಚ ಕ್ಷಮ್ಯಂ, ಕ್ಷಮಾಗುಣ ಇರುವ ವೇದವ್ಯಾಸರೂಪಿಯಾದ ಕ್ಷಮ ವಿಷ್ಣು ಭಗವಂತ ಹೇಗೆ ಕ್ಷಮ ಮಾಡ್ತಾನೆ, ಅವನೇನು ಕಡಿಮೆ ಕ್ಷಮ ಮಾಡಿದ್ದಾನ? ನೀನು ಅವನ ಹೆಂಡತಿ, ಸಾಕ್ಷಾತ್ ಮಹಾಲಕ್ಷ್ಮಿ ಅಲ್ಲದಿದ್ದರೂ ಲಕ್ಷ್ಮೀ ಆವೇಶದಿಂದ ಕೂಡಿದಂತಹ ಧರಾದೇವಿ, ನೀನು ಪರಮಾತ್ಮನ ಪತ್ನಿ, ವಿಷ್ಣು ಪತ್ನಿ ನೀನು. ನಿನ್ನ ಗಂಡ ಎಷ್ಟು ಕ್ಷಮ ಮಾಡಿದ್ದಾನೆ ಗೊತ್ತಾ? ಸ್ವಸೂತ್ರ ಜಾತಸ್ಯ ವಿರುದ್ಧ ಭಾಷಿ ತದ್ಭಾಷ್ಯಕಾರೋಹಮಿತಿ ಬ್ರುವನ್ಯಃ ತಂ ತತ್ ಕ್ಷಣಾದ್ಯೋನ ದಿಧಕ್ಷತಿ ಸ್ಮ ಸವ್ಯಾಸರೂಪ ಭಗವಾನ್ ಕ್ಷಮಾಬ್ಧಿ. ತಾವು ಬರೆದಂತಹ ಸೂತ್ರಗಳಿಗೆ ತಮಗೆ ಸಮ್ಮತವಲ್ಲದೇ ಇರುವಂತೆ ಅನೇಕ ಜನ ಅದಕ್ಕೆ ಅಭಿಪ್ರಾಯಗಳನ್ನು ಹೇಳಿದರೂ ಕ್ಷಮಾ ಮಾಡಿದರು. ಅವರು ಕ್ಷಮಾ ಸಾಗರರು. ಮಹಾಭಾರತದಲ್ಲಿ ಎಷ್ಟು ಹೇಳಿದ್ದಾರೆ ವೇದವ್ಯಾಸದೇವರು, ಒಬ್ಬರೂ ಅದನ್ನು ಕೇಳೋದಿಲ್ಲ, ಅದರ ಕಡೆಗೆ ನೋಡೋದಕ್ಕೆ ತಯಾರಿಲ್ಲ, ಅದರಂತೆ ಪರಿಪಾಲನೆ ಮಾಡುವವರಂತೂ ಬೆರಳಿಕೆ ಎಷ್ಟು ಜನ. ಪೂರ್ಣವಾಗಿ ಪರಿಪಾಲನೆ ಮಾಡುವುದವರು ಬ್ರಹ್ಮದೇವರೊಬ್ಬರೇ, ಗೋವಿಂದ. ಇನ್ನುಳಿದವರೆಲ್ಲ ವೇದವ್ಯಾಸದೇವರ ಆದೇಶಕ್ಕೆ ಕಿವಿಗೊಡದೇ ಇದ್ದವರೇ ಬಹಳ ಇದ್ದಾರೆ, ಕಿವಿಗೊಟ್ಟರು ಪಾಲನೆ ಮಾಡದೇ ಇದ್ದವರಂತೂ ಬಹಳ ಇದ್ದಾರೆ. ಇಷ್ಟಿದ್ದರೂ ಸುಮ್ಮನಿದ್ದಾರೆ ವೇದವ್ಯಾಸದೇವರು. ಇದು ಅವರ ಕ್ಷಮಾಗುಣ ಅಲ್ವಾ? ಮತ್ತು ಅಂತಹ ನಾರಾಯಣನ ಹೆಂಡತಿ ಅಲ್ವಾ ನೀನು? ಆದ್ದರಿಂದ ನೀನು ನನ್ನ ಅಕ್ಷಮ್ಯ ಅಪರಾಧವನ್ನು ಕ್ಷಮಾ ಮಾಡಬೇಕಾದದ್ದು ಕರ್ತವ್ಯ. ಎದ್ದ ತಕ್ಷಣ ಬರೀ ಪೃಥ್ವಿಗೆ ಮಾತ್ರ ನಾವು ಕ್ಷಮೆಯನ್ನು ಯಾಚನೆ ಮಾಡದೆ ನಿಜವಾಗಿ ನಮ್ಮೆಲ್ಲರ ಅನಂತ ಅಪರಾಧಗಳನ್ನು ಕ್ಷಮ ಮಾಡುವ, ಬರೀ ತುಳಿದ ಅಪರಾಧ ಅಲ್ಲ, ಹೆಜ್ಜೆ ಹೆಜ್ಜೆಗೆ ಭಗವಂತನ ದ್ರೋಹ ಮಾಡುವ, ತಿರಸ್ಕಾರ ಮಾಡುವ, ಆಜ್ಞೆಯನ್ನು ಉಲ್ಲಂಘನೆ ಮಾಡುವ, ಅವಹೇಳನ ಮಾಡುವ ನಮ್ಮ ಅಪರಾಧ ಇದೆಯಲ್ಲ, ಅದನ್ನು ಕ್ಷಮ ಮಾಡುವ ಜಗತ್ಪತಿ ನಾರಾಯಣ ಇದ್ದಾನೆ. ಅವನ ಸ್ಮರಣೆ ಪ್ರಾತಃಕಾಲದಲ್ಲಿ ಮೊದಲಾಗಬೇಕು. ಅದಕ್ಕಾಗಿಯೇ ಬರೀ ಧರಾದೇವಿಯನ್ನು ಪ್ರಾರ್ಥನೆ ಮಾಡಿಲ್ಲ, ವಿಷ್ಣು ಪತ್ನಿ ಅಂತ ಸಂಬೋಧನೆ ಮಾಡ್ತಾರೆ, ಆ ವಿಷ್ಣುವಿನ ನೆನಪಾಗಲಿ ಅಂತ. ಅದಕ್ಕಾಗಿ ನೀನು ಹೇಗೆ ಕ್ಷಮೆ ಮಾಡಬೇಕು ಅಂದರೆ ನಿನ್ನ ಪತಿ ಕ್ಷಮೆ ಮಾಡಿದಂತೆ ನಮ್ಮನ್ನು ಕ್ಷಮಿಸು ಅಂತ. ಕ್ಷಾಮ್ಯ ಕ್ಷಮೇ ಪರಾಧಮ್ಮೇ ಕ್ಷಮ್ಯಂ ಕ್ಷಮ್ಯಂ ಯಥಾ ಕ್ಷಮ, ವೇದವ್ಯಾಸರೂಪಿಯಾದ ವಿಷ್ಣು ಕ್ಷಮೆ ಮಾಡಿದಂತೆ ಮಾಡು. ಮಾಡದೇ ಇದ್ದರೆ ನೀನು ಕ್ಷಮ ಮಾಡಿದ್ದಿ ಅಂತ ಸುಭಿಕ್ಷೆ ಇದೆ, ಅಲ್ಲಲ್ಲಿ ಮಳೆ ಆಗ್ತದೆ, ಬೆಳೆ ಬರ್ತದೆ, ಹೊಟ್ಟೆ ತುಂಬ ಊಟ, ಚೆನ್ನಾಗಿದ್ದೇವೆ, ನಮ್ಮನ್ನೆಲ್ಲ ತುಳಿತಾರೆ, ಇಷ್ಟು ಪೀಡೆ ಕೊಡ್ತಾರೆ ಎನ್ನುವ ಸಿಟ್ಟೇನಾದರೂ ನಿನಗೆ ಬಂದರೆ ಮೊದಲಾಗೋ ಕೆಲಸ ಬಿತ್ತಿದ ಬೀಜಗಳೆಲ್ಲ ಒಳಗೆ ಬತ್ತಿ ಹೋಗ್ತವೆ, ಯಾರಿಗೂ ಬೆಳೆ ಬರೋದಿಲ್ಲ, ಹೊಟ್ಟೆಗಿಲ್ಲ, ದುರ್ಭಿಕ್ಷೆಯೇ ದುರ್ಭಿಕ್ಷೆ, ನಿನ್ನ ಮಕ್ಕಳು ನಾವೆಲ್ಲ ಸತ್ತೋಗ್ತೇವೆ ನಿನ್ನ ಮೇಲೇನೆ. ಸತ್ರು ನಮ್ಮ ಶವವನ್ನು ಮತ್ತೆ ನಿನ್ನೊಳಗೇ ಹಾಕೋದು. ದುರ್ಭಿಕ್ಷೆ ಆದರೆ ಎಲ್ಲರೂ ಸಾಯ್ತಾರೆ. ಈಗ ನಾವು ಓಡಾಡ್ತೇವೆ ಅನ್ನೋದಕ್ಕಾಗಿ ನಿನಗೆ ಸಿಟ್ಟು ಬಂದಿದೆ, ತುಳಿತೀವಿ ಅಂತ. ನೀನು ಕ್ಷಮಾ ಮಾಡಲಿಲ್ಲ ಅಂದರೆ ನಮ್ಮ ಹೆಣ ಓಡಾಡ್ತವೆ. ಹಾಗಾದರೆ ನೀನು ಕ್ಷಮಾ ಮಾಡಬೇಕಾದದ್ದು ಅನಿವಾರ್ಯ. ನಮ್ಮಂತಹ ಹುಚ್ಚು ಮಕ್ಕಳಿದ್ದಾರೆ, ನೀವು ಕ್ಷಮೆ ಮಾಡಬೇಕು ಅಂತ. ಕ್ಷಾಮ್ಯ ಕ್ಷಮಾ ಕ್ಷಮೇ ಚೇತ್ವಂ, ಹೇ ಕ್ಷಮೇ ಎಲೆ ಪೃಥ್ವಿಯೇ, ಅಕ್ಷಮಾ ಚೇತ್, ನೀನು ಕ್ಷಮಾ ಮಾಡದೇ ಇದ್ದರೆ ಅಹಂ ಕ್ಷಾಮೀಸ್ಯಾಂ, ಜಗತ್ತಿನೊಳಗಿರುವಂತಹ ನಾವೆಲ್ಲ ಕ್ಷಾಮವನ್ನು ಅನುಭವಿಸಬೇಕಾದೀತು. ದುರ್ಭಿಕ್ಷೆಯನ್ನು ಅನುಭವಿಸುವಂತಹ ಪ್ರಸಂಗ ಬರುತ್ತೆ, ಅದಾಗಬಾರದು ಅಂದರೆ ದಯಮಾಡಿ ನಿನ್ನ ಮಕ್ಕಳಿಗೆ ಆ ದುರ್ಭಿಕ್ಷೆ ಆಗಬಾರದು ಅಂದರೆ ನೀನು ಸಿಟ್ಟಾಗಬಾರದು, ಕ್ಷಮಾ ಮಾಡಲೇಬೇಕು. ಇಲ್ಲದೇ ಇದ್ದರೆ ನಿನಗೆ ಕ್ಷಮಾ ಗುಣ ಇದೆ ಅನ್ನುವುದನ್ನು ಪ್ರತಿಪಾದನೆ ಮಾಡಿದಂತಹ ವೇದವ್ಯಾಸದೇವರ ಮಾತು ಸುಳ್ಳಾಗತ್ತೆ. ನಿನ್ನ ಗಂಡನ ಮಾತು ಸತ್ಯ ಆಗಬೇಕಾದರಾದರೂ ನೀನು ಕ್ಷಮೆ ಮಾಡಬೇಕು. ಕ್ಷಾಮ್ಯ ಕ್ಷಮಾ ಕ್ಷಮೇ ಚೇತ್ವಂ ಕ್ಷಮ್ಯಂ ಕ್ಷಮ್ಯಂ ವಚಃ ಕಥಂ, ನೀನೇನಾದರೂ ಕ್ಷಮ ಮಾಡದೇ ಇದ್ದರೆ ಆ ಕ್ಷಮ್ಯಂ ವಚಃ, ನಿನಗೆ ಕ್ಷಮಾಗುಣ ಇದೆ ಅಂತ ಪ್ರತಿಪಾದನೆ ಮಾಡುವ ಆ ಮಹಾಕ್ಷಮಾಗುಣಿಗಳಾದಂತಹ ವೇದವ್ಯಾಸದೇವರ ಮಾತು ಹೇಗೆ ಕ್ಷಮ್ಯವಾದೀತು
ಅದು ಅಕ್ಷಮ್ಯವಾದೀತು. ವೇದವ್ಯಾಸ ದೇವರು ಆಡಿದ ಮಾತನ್ನು ನಾವು ದೂಷಣೆ ಮಾಡುವ ಪ್ರಸಂಗ ಬಂದೀತು. ಅವರ ಮಾತಿಗೆ ಬೆಲೆ ಕೊಟ್ಟಾದರೂ ನಾನು ಮಾಡುವ ಅಪರಾಧವನ್ನು ಕ್ಷಮೆ ಮಾಡುವಂತ ಪೃಥ್ವಿಗೆ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಕ್ಷಮ್ಯ ಕ್ಷಮೇ ಪರಾಧಂ ಮೇ ಕ್ಷಮ್ಯಂ ಕ್ಷಮ್ಯಂ ಯಥಾ ಕ್ಷಮಃ ಕ್ಷಾಮ್ಯ ಕ್ಷಮ ಕ್ಷಮೇ ಚೇತ್ವಂ ಕ್ಷಮ್ಯಂ ಕ್ಷಮ್ಯಂ ವಚಃ ಕಥಂ. ಈ ರೀತಿಯಾದ ಕ್ಷಮಾಗುಣ ಇರುವಂತಹ ಪೃಥ್ವಿಯನ್ನು ಪ್ರಾರ್ಥಿಸಿ ಜಗತ್ತಿನ ಸಕಲ ಜೀವರು ಸಜ್ಜನರು ಸಾಧಕರು ತಮ್ಮ ಸಾಧನೆಯನ್ನು ಮೊದಲು ಮಾಡುತ್ತಾರೆ ಪ್ರಾತಃಕಾಲದಲ್ಲಿ. ಅಂತಹ ಪ್ರಾತಸ್ಮರಣೀಯಳಾದ ಪೃಥ್ವಿ ಪ್ರಾತಸ್ಮರಣೀಯಳಾದದ್ದ್ಯಾಕೆ? ಕ್ರೋಧ ಮಾಡಿದರೆ ಪ್ರಾತಸ್ಮರಣೀಯಳಾಗಬಹುದಿತ್ತೇ? ಕ್ಷಮಾ ಮಾಡುತ್ತಾಳೆ ಅನ್ನುವುದಕ್ಕೆ ತಾನೇ ಅವಳು ಪ್ರಾತಸ್ಮರಣೀಯಳಾದದ್ದು. ಅವಳು ಕ್ಷಮಾ ಮಾಡುತ್ತಾಳೆ ಅನ್ನುವುದಕ್ಕಾಗಿ ಜಗತ್ತು ನಡೆದದ್ದಲ್ವಾ? ಅಂದಮೇಲೆ ಕ್ರೋಧವನ್ನು ಮಾಡುವ ಉಪದೇಶವನ್ನು ನನಗೆ ಮಾಡುವುದಕ್ಕೆ ನೀನು ಬರಬೇಡ, ನಾನು ಇದೇ ಕ್ಷಮಾಗುಣವನ್ನೇ ಆಶ್ರಯಿಸಿ ಸಮಸ್ತವಾದಂತಹ ಲೋಕಗಳನ್ನು ನಾನು ಗೆಲ್ತೇನೆ, ನೀನು ಚಿಂತೆ ಮಾಡಬೇಡ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಸಂಜಯ, ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಎಲ್ಲರೂ ನನಗೆ ಬೆಂಬಲಾಗಿದ್ದಾರೆ. ಅವರೆಲ್ಲರ ಆಶ್ರಯದಿಂದ, ಅವರೆಲ್ಲರ ಸಮ್ಮತಿಯಿಂದ ನಾನು ಈ ಶಾಂತಿಯ ಗುಣವನ್ನು ಅನುಸರಣೆ ಮಾಡಿದ್ದೇನೆ. ನಾನೇನಾದರೂ ಇವತ್ತು ದಂಡೆತ್ತಿ ಹೋಗಿ ದುರ್ಯೋಧನನ ಜೊತೆಗೆ ಯುದ್ಧವಾಡಿದರೆ ಇವರೆಲ್ಲರೂ ನನ್ನ ವಿರೋಧವನ್ನು ಮಾಡುತ್ತಾರೆ. ಮಾರ್ಕಾಂಡೇಯರು ಆಡಿದ ಮಾತನ್ನು ನೀನು ಕೇಳಿದ್ದೀಯೋ ಇಲ್ವೋ? ನೀನು ಇದ್ದಿ ಪಕ್ಕದಲ್ಲಿ. ನೇಷೇ ಬಲಸ್ಸೇತಿ ಚರೇದ ಧರ್ಮಂ, ಬಲ ಇದೆ ನಾನು ಮಾಡಬಹುದು, ಭೀಮಾರ್ಜುನರಿದ್ದಾರೆ ಹಿಂದು, ಬೇಕಾದಂತಹ ಶತ್ರುಗಳನ್ನು ನಾನು ಸೋಲಿಸಬಹುದು ಅಂತ ನಾನು ಎದ್ದು ಹೋಗಿ ಸೋಲಿಸಿದರೆ ಅದು ಅಧರ್ಮವಾಗತ್ತೆ, ಧರ್ಮಕ್ಕೆ ನಾನೇ ಹಾನಿಯನ್ನು ಮಾಡಿದ ಹಾಗೆ. ವಚನ ಕೊಟ್ಟಿದ್ದೇನೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ. ಅದಕ್ಕಾಗಿ ನಾನು ಸರ್ವಥಾ ಆ ಕಾರ್ಯವನ್ನು ಮಾಡೋದಿಲ್ಲ, ಮಾಡೋ ಪ್ರಸಂಗ ಬಂದಾಗ ಮಾಡೋಣ. ಆದರೆ ಈಗ ಮಾತ್ರ ನಾನು ನನ್ನ ಈ ಕ್ಷಮಾಗುಣವನ್ನು ನಾನು ಬಿಟ್ಟು ಮೇಲೆ ಹೇಳುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಗಟ್ಟಿಯಾಗಿ ಹೇಳಿದ್ದಾನೆ. ದ್ರೌಪದಿ ದೇವಿ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ನಮೋ ಧಾತ್ರೇ ವಿಧಾತ್ರೇ ಚ, ಆ ದೇವರಿಗೆ ನಮಸ್ಕಾರ, ಪೂರ್ವ ಕರ್ಮಗಳಿಗೆ ನಮ್ಮ ಹಣೆ ಬರಹಕ್ಕೆ ನಮಸ್ಕಾರ. ಏನು ಹಣೆ ಬರಹ? ಎಷ್ಟು ಹೇಳಿದರೂ ಯುಧಿಷ್ಠಿರ ತನ್ನ ನಿರ್ಧಾರವನ್ನು ಬಿಡ್ತಾ ಇಲ್ಲಲ್ಲ. ಯಾರು ಇವನಿಗೆ ಈ ಬುದ್ಧಿಯನ್ನು ಕೊಟ್ಟರು? ಯಾಕೆ ಇಂತಹ ಹಠ, ಈ ತರಹದ ದುರಾಗ್ರಹ ಈ ಯುಧಿಷ್ಠಿರನಿಗೆ ಬಂದಿದೆ? ಬಹಳ ವಿಚಿತ್ರವಾದದ್ದು. ನಾನೇನು ಧರ್ಮವನ್ನು ನಿರಾಕರಣೆ ಮಾಡೋದಿಲ್ಲ, ಧರ್ಮ ಬಹಳ ದೊಡ್ಡದು, ಧರ್ಮವನ್ನು ನೀನು ಅನುಸರಣೆ ಮಾಡ್ತೀಯಾ ಅನ್ನೋದಕ್ಕೆ ನಿನ್ನನ್ನು ಧರ್ಮರಾಜ ಅಂತ ಕರೀತಾರೆ, ಇದು ನನಗೆ ಗೊತ್ತು. ಆದರೆ ಆ ಧರ್ಮದ ರಕ್ಷಣೆ ನಿನಗೆ ಸಿಗ್ತಾ ಇಲ್ಲ ಅನ್ನುವುದು ಮಾತ್ರ ನನ್ನ ಸಂಶಯ. ಅದೇ ನನಗೆ ಬಹಳ ದೊಡ್ಡದಾದಂತಹ ಚಿಂತೆ. ಭೀಮಸೇನಾರ್ಜುನೌ ಚೋಭೌ ಮಾದ್ರೇಯೌ ಚ ಮಯಾ ಸಹ ತ್ಯಜೇಸ್ತ್ವಮಿತಿ ಮೇ ಬುದ್ಧಿ ನತು ಧರ್ಮಂ ಪ್ರತಿ ಪರಿತ್ಯಜೇ. ಭೀಮ, ಅರ್ಜುನ, ನಕುಲ, ಸಹದೇವ, ನಾನು ಸ್ವತಃ ದ್ರೌಪದಿ ಎಲ್ಲರನ್ನೂ ಬಿಟ್ಟು ನೀನು ಕಳಿಸಬಹುದು, ಆದರೆ ಧರ್ಮವನ್ನು ಬಿಡೋದಿಲ್ಲ. ಅಂತಹ ನಿಷ್ಠೆ ನಿನ್ನಲ್ಲಿದೆ, ಇದು ನನಗೆ ಗೊತ್ತು. ರಾಜಾನಂ ಧರ್ಮಗೋಪ್ತಾರಂ ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ರಕ್ಷಣೆ ಮಾಡುವ ರಾಜರನ್ನು ಧರ್ಮವು ರಕ್ಷಣೆ ಮಾಡ್ತದೆ. ರಾಜರನ್ನಲ್ಲ, ಯಾವುದೇ ಒಬ್ಬ ಪ್ರಜೆ ತಾನು ಪ್ರಾಮಾಣಿಕವಾಗಿ ಧರ್ಮವನ್ನು ಪರಿಪಾಲನೆ ಮಾಡಿದರೆ ಅವನನ್ನು ಧರ್ಮ ರಕ್ಷಣೆ ಮಾಡುತ್ತದೆ ಅಂತನ್ನುವಂತಹ ಪ್ರಾಚೀನರ ಉಕ್ತಿ ನನ್ನ ಮನಸ್ಸಿನಲ್ಲಿ ದೃಢವಾಗಿದೆ, ಅದರ ಬಗ್ಗೆ ನನಗೆ ಸಂಶಯವಿಲ್ಲ. ಆದರೆ ನಿನ್ನ ಮಟ್ಟದಲ್ಲಿ ಅದು ಸುಳ್ಳಾಗ್ತಾ ಇದೆ ಯಾಕೆ ಅಂತ. ಇತಿಮೇಶ್ರುತ ಮಾರಿಯಾಣ ತ್ವಾಂತು ಮನ್ನೇ ನರಕ್ಷತಿ. ಎಲ್ಲರನ್ನೂ ರಕ್ಷಣೆ ಮಾಡಿದೆ, ಧರ್ಮ ನಿಜ ಮಾಡ್ತದೆ ಅನ್ನುವುದು ಸತ್ಯ, ಆದರೆ ನಿನಗೆ ಮಾತ್ರ ಯಾಕೆ ರಕ್ಷಣೆ ಮಾಡ್ತಾ ಇಲ್ಲ? ನೀನಿಷ್ಟೆಲ್ಲ ಧರ್ಮವನ್ನು ಪರಿಪಾಲನೆ ಮಾಡಿದರೂ ಈ ಕಾಲದಲ್ಲಿ ತೆಗೆದುಕೊಳ್ಳಬೇಕಾದ ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡು ದುರ್ಯೋಧನಾದಿಗಳ ದಮನ ಮಾಡುವುದಕ್ಕೆ ನೀನು ಮುಂದಾಗ್ತಾ ಇಲ್ಲಲ್ಲ. ಹಾಗಾದರೆ ಧರ್ಮ ಮಾಡಿದರೂ ನಿನಗೆ ಸಕಾಲಕ್ಕೆ ಬುದ್ಧಿಯ ಪ್ರಚೋದನೆ ಸಿಕ್ಕಿಲ್ಲ ಅಂದರೆ ಏನು ತಪ್ಪಾಗಿದೆ, ಯಾಕೆ ಹೀಗಾಗ್ತಾ ಇದೆ, ಇದೇ ನನಗೆ ಅರ್ಥ ಆಗ್ತಾ ಇಲ್ಲ. ನೀನು ಮಾಡಿದ ಧರ್ಮಗಳೇನು? ದ್ರೌಪದಿ ಯುಧಿಷ್ಠಿರ ಮಾಡಿದಂತಹ ಧರ್ಮಗಳನ್ನೆಲ್ಲ ಮತ್ತೆ ನೆನಪು ಮಾಡಿಕೊಡ್ತಾಳೆ. ಎಂದೆಂದಿಗೂ ಒಬ್ಬರಿಗೂ ನೀನು ಅವಮಾನ ಮಾಡಿಲ್ಲ. ನಾಮಂಸ್ಥಾಹ ಹಿ ಸದೃಶಾನ್ ನಾವರಾನ್ ಶ್ರೇಯಸಃ ಕುತಃ. ನಿನಗೆ ಸಮಾನರಾದವರನ್ನು, ನಿನಗಿಂತಲೂ ಚಿಕ್ಕವರನ್ನೇ ನೀನು ಅವಮಾನ ಮಾಡಿಲ್ಲ. ದೊಡ್ಡವರಿಗಂತೂ ಅವಮಾನ ಮಾಡುವ ಪ್ರಶ್ನೆಯೇ ಇಲ್ಲ. ಜನ್ಮದಲ್ಲಿ ಎಂದಿಗೂ ಒಬ್ಬರಿಗೆ ಅವಮಾನ ಮಾಡಿಲ್ಲ. ನೋಡಿ, ಮೊಟ್ಟ ಮೊದಲನೆಯ ಧರ್ಮವನ್ನು ಲಿಸ್ಟ್ ಮಾಡುವಾಗ ಅವಳು ಹೇಳಿದ್ದು ಯಜ್ಞವನ್ನಲ್ಲ, ಯಾಗವನ್ನಲ್ಲ, ಪಾಠ ಪ್ರವಚನಗಳನ್ನಲ್ಲ, ದೊಡ್ಡವರ ತಿರಸ್ಕಾರ ಮಾಡಿಲ್ಲ, ಇದು ಮೊದಲನೇ ಧರ್ಮ ಅಂತ ಮೊದಲು ಬೆರಳಲ್ಲಿ ಅದನ್ನು ಹಾಕ್ತಾ ಇದ್ದಾಳೆ ದ್ರೌಪದಿ. ನಾವಮೌಸ್ಥಾಹಿ ಸದೃಶಾನ್ ನಾವರಾನ್ ಶ್ರೇಯಸಃ ಕುತಃ. ಎಷ್ಟು
ಎಷ್ಟೇ ಸಣ್ಣ ವ್ಯಕ್ತಿ ಆಗಿರಬಹುದು, ಅವನು ಅಂಗವಿಕಲನಾಗಿರಬಹುದು, ಮಾತನಾಡಲಿಕ್ಕೆ ಬರೋದಿಲ್ಲ, ತಿಳುವಳಿಕೆ ಇಲ್ಲ, ಕುಂಟ, ಕೈ ಇಲ್ಲ, ಏನೇನೋ ಅಂಗವೈಕಲ್ಯ ಇರಬಹುದು, ಬುದ್ಧಿಮಂದೆ ಇರಬಹುದು, ಅಥವಾ ಎಲ್ಲ ಇದ್ದರೂ ನಿನ್ನಷ್ಟು ಬುದ್ಧಿವಂತ ಇರಲಿಕ್ಕಿಲ್ಲ ಅನ್ನುವ ಮಾತ್ರಕ್ಕೆ ಅವರನ್ನು ನೀನು ಎಂದಿಗೂ ತಿರಸ್ಕಾರ ಮಾಡಿಲ್ಲ, ನಿನ್ನ ಗೆಳೆಯರನ್ನೂ ತಿರಸ್ಕಾರ ಮಾಡಿಲ್ಲ, ಉತ್ತಮರನ್ನು ಅತ್ಯಂತ ವಿನಯದಿಂದ ನೀನು ಕಂಡಿದ್ದೀ ಅವರನ್ನು. ಹೀಗಿರುವಾಗ ಯಾಕೆ ನಿನಗೆ ಈ ತರಹದ ಕಷ್ಟ? ಸಮಗ್ರವಾದಂತಹ ಪೃಥ್ವಿಯನ್ನು ಆಳಿದರೂ ನಿನಗೆ ಕೋಡು ಬಂದಿಲ್ಲ. ಈ ಕೋಡು ಬರೋದು ಅನ್ನೋದು ಪ್ರಾಚೀನ ಶಬ್ದ, ಇದು ಇವತ್ತಿನದಲ್ಲ. ಅವಾಪ್ಯ ಪೃಥಿವೀಂ ಕೃತ್ಸ್ನಾಂ ನತೇ ಶೃಂಗಂ ಅವರ್ಧತ. ಇಂತಹ ಸಂಪೂರ್ಣವಾದ ಪೃಥ್ವಿಗೆ ರಾಜನಾದರು, ಎಲ್ಲ ರಾಜರು ಬಂದು ಕಪ್ಪು ಕಾಣಿಕೆಗಳನ್ನಿಟ್ಟು ಸಾಷ್ಟಾಂಗ ಎರಗಿದರು, ನಿನಗೇನು ಅಹಂಕಾರ ಬರಲಿಲ್ಲ. ಕೃಷ್ಣನೇ ನಿಜವಾದ ರಾಜ, ವೇದವ್ಯಾಸದೇವರು ರಾಜರು, ಪರಶುರಾಮದೇವರು ರಾಜರು, ನಾನು ಸುಮ್ಮನೆ ಹೆಸರಿಗೆ ರಾಜ ಅಷ್ಟೇ. ಸಿಂಹಾಸನದ ಮೇಲೆ ಅವರ ಪ್ರತಿನಿಧಿಯಾಗಿ ಕುಳಿತು ನನ್ನ ಕರ್ತವ್ಯವನ್ನು ಪಾಲನೆ ಮಾಡುವುದಕ್ಕೆ ಕುಳಿತವನು, ನನ್ನದೇನಿದೆ ಇದರೊಳಗೆ, ಏನಿಲ್ಲ ಅನ್ನುವ ಪ್ರಜ್ಞೆ ಉಪನ್ಯಾಸ ಮಾಡುವಾಗಲ್ಲ ಸಿಂಹಾಸನದ ಮೇಲೆ ಕುಳಿತಾಗ ಇತ್ತು ನಿನಗೆ. ನತೇ ಶೃಂಗಮ ವರ್ಧತ, ಒಂದು ದಿನ ಆ ಅಹಂಕಾರದ ಸೂಚನೆ ನಿನ್ನ ಕಣ್ಣುಗಳಲ್ಲಿ, ಹುಬ್ಬುಗಳಲ್ಲಿ, ನಿನ್ನ ನಡುಗೆಯಲ್ಲಿ, ನಿನ್ನ ಮಾತಿನೊಳಗೆ ಕಂಡು ಬರಲಿಲ್ಲ. ಇಂತಹ ಸಂಯಮ ಇದ್ದ ಮೇಲೆ ಇದಕ್ಕಿಂತ ದೊಡ್ಡ ಧರ್ಮ ಇನ್ನೇನು ಜೀವನದಲ್ಲಿ ಮನುಷ್ಯನಿಗೆ ಬೇಕಾದ್ದು ಬರ್ತದೆ? ಎಂಥ ದೊಡ್ಡ ಶ್ರೀಮಂತನಾದರೂ, ಎಂತಹ ದೊಡ್ಡ ವಾಗ್ಮಿಯಾದರೂ, ಎಂತಹ ದೊಡ್ಡ ಅಧಿಕಾರಿಯಾದರೂ ಅಹಂಕಾರ ಬರದೇ ಇದ್ದರೆ ಅದು ಬಹಳ ದೊಡ್ಡ ಸಾಧನೆ, ಅದು ನಿಜವಾದ ಅಚೀವ್ಮೆಂಟು. ಎಷ್ಟು ಹಣ ಗಳಿಸಿದ್ದಾನೆ ಇದು ಅಚೀವ್ಮೆಂಟ್ ಅಲ್ಲ, ಎಷ್ಟು ದೊಡ್ಡ ಅಧಿಕಾರಕ್ಕೆ ಹೋಗಿದ್ದಾನೆ ಎನ್ನುವುದು ಅಚೀವ್ಮೆಂಟ್ ಅಲ್ಲ, ಎಷ್ಟು ದೊಡ್ಡ ಅಧಿಕಾರಕ್ಕೆ ಹೋದಾಗಲೂ ಇವನ ಅಹಂಕಾರ ಬರದೆ ವಿನಯ ಎಷ್ಟು ಉಳಿದಿದೆ ಅನ್ನೋದರ ಮೇಲೆ ಅವನ ಅಚೀವ್ಮೆಂಟನ್ನು ನಾವು ಗುರುತಿಸಬಹುದು. ದ್ರೌಪದಿ ಹೇಳುವಂತಹ ಮಾತು, ನತೇ ಶೃಂಗಮ ವರ್ಧತ, ಇದು ನಿನ್ನ ಅಚೀವ್ಮೆಂಟು, ನಿನಗೆ ಕೋಡು ಬರಲಿಲ್ಲ, ನಿನಗೆ ಅಹಂಕಾರ ಬರಲಿಲ್ಲ, ಒಂದೇ ಒಂದು ರೀತಿಯಲ್ಲಿ ಏಕಪ್ರಕಾರವಾಗಿ ವಿನಯ ರಾಜ್ಯದಲ್ಲಿಯೂ ಇತ್ತು, ಈಗಲೂ ಹಾಗೇ ಇದ್ದಿ ನೀನು. ಇವತ್ತು ಹೇಗಿದ್ದೀಯೋ ಹಾಗೆ ಅವತ್ತು ಇದ್ದಿ. ಇದು ನಿಜವಾದಂತಹ ನಿನ್ನಲ್ಲಿರುವ ಧರ್ಮ. ಪಿತೃಗಳನ್ನು, ದೇವತೆಗಳನ್ನು, ಅತಿಥಿಗಳನ್ನು ಯಾವಾಗಲೂ ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ಅರ್ಚನೆಯನ್ನು ಮಾಡ್ತಾ, ಅಲ್ಲಿ ನೋಡಿದರಲ್ಲಿ ಸ್ವಾಹಾಕಾರಗಳು, ಪಿತೃಗಳಿಗೆ ಸ್ವಧಾಕಾರಗಳು, ಬಂದ ಅತಿಥಿ ಅಭ್ಯಾಗತರಿಗೆ ಅನ್ನದಾನಾದಿಗಳು, ಬಂಗಾರದ ಪಾತ್ರೆಗಳಲ್ಲಿ ಅತ್ಯದ್ಭುತವಾದಂತಹ ರತ್ನಖಚಿತವಾದ ವಜ್ರ ಖಚಿತವಾದಂತಹ ಪಾತ್ರೆಗಳಲ್ಲಿ ಅತ್ಯಂತ ಗೌರವದಿಂದ, ಆದರದಿಂದ, ಸತ್ಕಾರಪೂರ್ವಕವಾಗಿ, ಆಢ್ಯತೆಯಿಂದಲ್ಲ, ಇಷ್ಟಿದೆ ಅಂತ ತೋರಿಸುವುದಕ್ಕಲ್ಲ, ಅವರಲ್ಲಿರುವ ಜ್ಞಾನ, ಅವರಲ್ಲಿರುವ ಸದ್ಗುಣಗಳಿಗೆ ಎಷ್ಟು ಮಾಡಿದರೂ ನಾವು ಕಡಿಮೆ ಎನ್ನುವ ವಿನಯದಿಂದ, ಅತ್ಯಂತ ವೈಭವದಿಂದ ಮಾಡಿದಂತಹ ಅನ್ನದಾನಕ್ಕೇನು ಕೊರತೆ ಇದೆ? ಭುಂಜತೆ ರುಕ್ಮಪಾತ್ರೀಭಿ ಯತ್ರಾಹಂ ಪರಿಚಾರಿಕ. ತಾನು ಹೇಗೆ ಹೇಳ್ಕೊಳ್ತಾಳೆ ನೋಡಿ, ದ್ರೌಪದಿಗೂ ಎಂತಹ ವಿನಯ ಇದೆ. ಆ ಅನ್ನದಾನದೊಳಗೆ ನಾನು ಒಬ್ಬಳು ಸೇವಕಿಯಾಗಿದ್ದೆ ಅಂದರೆ ಆ ಅನ್ನದಾನ ಇದು ಬ್ರಾಹ್ಮಣರಿಗೆ, ಬಂದ ಅತಿಥಿ ಅಭ್ಯಾಗತರಿಗೆ ಮಾಡುವಾಗ ಬರೀ ಬಂದ ಅತಿಥಿ ಅಭ್ಯಾಗತರಿಗೆ ಮಾಡುವ ಅನ್ನದಾನ ಅಲ್ಲ, ಇದು ಸಾಕ್ಷಾತ್ ವೈಶ್ವಾನರ ನಾಮಕ ಪರಮಾತ್ಮನಿಗೆ ಮಾಡುವ ನೈವೇದ್ಯ, ಅಂತರ್ಯಾಮಿಗೆ ಮಾಡುವ ನೈವೇದ್ಯ, ದೇವರ ಪ್ರತಿಮೆಯ ಎದುರಿಗೆ ಇಟ್ಟು ಮಾಡುವ ನೈವೇದ್ಯ ಒಂದಾದರೆ ಊಟಕ್ಕೆ ಹಾಕುವುದು ಒಳಗಿರುವ ಭಗವಂತನಿಗೆ, ವಿಶ್ವನಾಮಕ ಪರಮಾತ್ಮನಿಗೆ ಮಾಡುವ ನೈವೇದ್ಯ ಅನ್ನುವ ಭಾವನೆ ಇತ್ತು. ಅದಕ್ಕಾಗಿ ಹೇಳಿಕೊಳ್ತಾಳೆ ಯತ್ರಾಹಂ ಪರಿಚಾರಿಕಾ. ಬಹಳ ಮಹತ್ವದ ಶಬ್ದ ಇದು. ನಿತ್ಯದ ನೈವೇದ್ಯದಲ್ಲಿ ಇದು ಅನುಸಂಧಾನ ಇದೆ. ನಾರಾಯಣೋ ಭುಂಕ್ತೆ ಲಕ್ಷ್ಮೀ ಪರಿವೇಶಯತಿ ವಾಯುರ್ವೀಜಯತಿ ಭಾರತ್ಯಾದ್ಯಾ ಪರಿಚರಂತಿ. ಅದೇ ಶಬ್ದವನ್ನು ಮಹಾಭಾರತ ಬಳಸ್ತದೆ, ಪರಿಚರಂತಿ. ಭಾರತ್ಯಾದಿ ದೇವತೆಗಳು ವಿಷ್ಣುವಿನ ನೈವೇದ್ಯದ ಕಾಲದಲ್ಲಿ ಸೇವೆ ಮಾಡ್ತಾರೆ, ಲಕ್ಷ್ಮೀದೇವಿಗೆ ತಂದು ತಂದು ಪದಾರ್ಥಗಳನ್ನು ಕೊಡ್ತಾರೆ, ಲಕ್ಷ್ಮೀದೇವಿ ಬಡಿಸ್ತಾಳಂತೆ. ಅದನ್ನು ದ್ರೌಪದಿ ತಾನು ಹೇಳಿಕೊಳ್ತಾಳೆ ಯತ್ರಾಹಂ ಪರಿಚಾರಿಕ. ಆ ಪ್ರತ್ಯಕ್ಷವಾದ ವೈಶ್ವಾನರ ಯಜ್ಞದಲ್ಲಿ, ವಿಶ್ವನಾಮಕ ಭಗವಂತನಿಗೆ ನಡೆಯುವ ಆ ದೊಡ್ಡ ಯಜ್ಞದಲ್ಲಿ ನಾನು ಪರಿಚಾರಿಕೆಯಾಗಿ, ಸೇವಕಿಯಾಗಿ ನಾನೂ ಇದ್ದೆ, ಪ್ರತ್ಯಕ್ಷದರ್ಶಿಯಾಗಿದ್ದೇನೆ. ಈ ರೀತಿಯಾಗಿ ಪ್ರಾತಃಕಾಲ ಸಾಯಂಕಾಲ ಎರಡು ಹೊತ್ತು ವೈಶ್ವದೇವವನ್ನು ಮಾಡಿ, ವೈಶ್ವದೇವದ ಕೊನೆಗೆ ವೈಶ್ವದೇವಾಂತೆ ಸಾಯಂ ಪ್ರಾತಃ ಪ್ರದೀಯತೆ ತದ್ದತ್ವ ಅತಿಥಿ ಭೃತ್ತೇಭ್ಯ ರಾಜನ್ ಶಿಷ್ಟೇನ ಜೀವಸಿ. ನಿತ್ಯದಲ್ಲಿ ಗೃಹಸ್ಥಾಶ್ರಮಿಗಳು ಏನು ಮಾಡಬೇಕು ಇದನ್ನು ದ್ರೌಪದಿ ಮತ್ತೊಂದು ಮಾತಿನಲ್ಲಿ ತಿಳಿಸ್ತಾಳೆ. ಕೇವಲ ಯುಧಿಷ್ಠಿರನ ಸ್ತೋತ್ರ ಮಾಡುವುದು ಅವಳ ಉದ್ದೇಶ ಅಲ್ಲ. ಎರಡು ಹೊತ್ತು ವೈಶ್ವದೇವವನ್ನು ಮಾಡಬೇಕು, ಕನಿಷ್ಠ ಪಕ್ಷ ಎರಡೂ ಹೊತ್ತಿನ ವೈಶ್ವದೇವಗಳನ್ನು ಏಕತಂತ್ರದಿಂದ ಒಂದು ಹೊತ್ತಾದರೂ ಮಾಡಿ ವೈಶ್ವದೇವ ಅನಂತರದಲ್ಲಿ ಬಂದ ಅತಿಥಿ ಅಭ್ಯಾಗತರಿಗೆ
ಕೊಟ್ಟು ಉಳಿದಂತಹ ಪವಿತ್ರವಾದ ಅನ್ನವನ್ನು ತಾನು ಸ್ವೀಕಾರ ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾಳೆ. ಇಷ್ಟಿಗಳು, ನಾನಾವಿಧವಾದ ಯಜ್ಞಯಾಗಗಳು ಯಾವುದೂ ನಿಂತಿಲ್ಲ. ರಾಷ್ಟ್ರದಲ್ಲಿ ರಾಜನಾಗಿದ್ದಾಗೆ ನಿಂತಿಲ್ಲ ಅನ್ನುವುದು ದೊಡ್ಡದಲ್ಲ, ಇವತ್ತಿಗೂ ನಿಂತಿಲ್ಲ. ರಾಷ್ಟ್ರಾದ ಅಪೇತ್ಯ ವಸತೋ ಧರ್ಮಸ್ಥೆ ನಾವಸೀದತಿ. ಅಂತಹ ಸಂಪತ್ತು ಅವತ್ತಿತ್ತು, ಇವತ್ತಿಲ್ಲ. ಆದರೆ ಧರ್ಮ ಅವತ್ತೇನಿತ್ತೋ ಅದು ಇವತ್ತೂ ಇದೆ. ಇದು ಆಶ್ಚರ್ಯ. ಸಂಪತ್ತಿತ್ತು, ಮಾಡಿದೆ, ಈಗಿಲ್ಲ, ನಾನೇನು ಮಾಡಲಿ ಅಂತ ಕೈ ಎತ್ತದೆ. ಪುನಃ ಸೂರ್ಯಾಂತರ್ಗತ ನಾರಾಯಣನ ಅನುಗ್ರಹದಿಂದ ಅಕ್ಷಯ ಪಾತ್ರವನ್ನು ಪಡೆದು ರಾಜ್ಯದಲ್ಲಿ ರಾಜನಾಗಿ ಮೆರೆಯುವಾಗ ಮಾಡುವ ಧರ್ಮಕ್ಕೆ ಏನೂ ಕೊರತೆ ಇಲ್ಲದೇ ಇದ್ದಂತೆ ಈ ಅರಣ್ಯದೊಳಗೂ ಇಂತಹ ಕಂದಮೂಲ ಫಲಗಳನ್ನು ತಿನ್ನುವಂತಹ ಋಷಿಗಳ ಮಧ್ಯದಲ್ಲಿಯೂ ಅವರವರಿಗೆ ಬೇಕಾದಂತಹ ಅನ್ನವನ್ನು ನೀಡಿ ಸಮೃದ್ಧವಾದ ರೀತಿಯಲ್ಲಿ ಧರ್ಮದ ಆಚರಣೆಯನ್ನು ನೀನು ಮಾಡುವುದನ್ನು ನೋಡಿದರೆ ಯಾರಿಗಾದರೂ ಆಶ್ಚರ್ಯವಾಗುವ ರೀತಿಯಲ್ಲಿದೆ. ಆದರೆ ಇಷ್ಟಾದರೂ ನಿನಗೆ ಜೂಜಾಟ ಆಡಬೇಕು ಅನ್ನುವ ಒಂದು ಬುದ್ಧಿ ಮಾತ್ರ ಯಾಕೆ ಬಂತು? ಇದೆಲ್ಲ ನಿಜ. ಯಜ್ಞ ಆಯಿತು, ಯಾಗ ಆಯಿತು, ಪೂಜೆ ಆಯಿತು, ವಿನಯ ಆಯಿತು, ಅಹಂಕಾರ ಹತ್ತಿರ ಬಂದಿಲ್ಲ, ಎಲ್ಲ ಸರಿ. ಆದರೆ ಮಾಡಿದ ಒಂದೇ ಒಂದು ತಪ್ಪು, ರಾಜನ್ ಪರೀತಯ ಬುದ್ಧ್ಯ ವಿಷಮೇ ಅಕ್ಷಪರಾಜಯೇ ಪಾರ್ಥ ಮಿತ್ರಾಣಿ ಚಾಸ್ಮಾಂಶ್ಚ ವಸೂನಿ ಚ ಪರಾಜಿತ. ನನ್ನನ್ನು, ನಿನ್ನ ತಮ್ಮಂದಿರನ್ನು, ಎಲ್ಲ ಐಶ್ವರ್ಯವನ್ನು, ಮಿತ್ರರನ್ನು, ಎಲ್ಲರನ್ನೂ ಕಳೆದುಕೊಂಡೆಯಲ್ಲ ಒಂದೇ ಒಂದು ಜೂಜಾಟದಲ್ಲಿ. ಆ ದುರ್ಬುದ್ಧಿ ಯಾಕೆ ಬಂತು? ಯಾವ ಶಾಸ್ತ್ರ ಹೇಳುತ್ತೆ ಜೂಜಾಟ ಆಡಬೇಕು ಅಂತ? ಅದು ಮೋಸದ ಆಟ, ಅಲ್ಲಿ ವಂಚನೆ ಇದೆ, ಅನ್ಯಾಯ ಇದೆ. ಅಂತಹ ಜೂಜಾಟದಲ್ಲಿ ನೀನು ಆಸಕ್ತನಾಗಿ ಇದನ್ನೆಲ್ಲ ಕಳೆದುಕೊಂಡದ್ದು ಮಾತ್ರ ನನಗೆ ಸಹನೆ ಮಾಡಲಿಕ್ಕೆ ಆಗೋದಿಲ್ಲ. ಮನಶ್ಚ ಪರಿದೂಯತೆ. ಭಗವಂತ ಸರ್ವಶಕ್ತ, ಸರ್ವಪ್ರೇರಕ, ಅವನಾದರೂ ಯಾಕೆ ಹೀಗೆ ಮಾಡಬೇಕಾಗಿತ್ತು ಅಂತ ಕೇವಲ ಯುಧಿಷ್ಠಿರನ ಮುಖದಿಂದ ಕೆಲವು ಮಾತುಗಳನ್ನು ತರಿಸಬೇಕು ಅನ್ನೋದಕ್ಕೆ ಮಾತನಾಡಿದ್ದು. ದ್ರೌಪದಿಗೆ ಅಷ್ಟೂ ಗೊತ್ತಿರಲಿಲ್ಲ ಅಂತಲ್ಲ, ದೇವರು ಮಾಡುವುದೆಲ್ಲ ಒಳ್ಳೆಯದಕ್ಕೆ ಮಾಡ್ತಾನೆ ಎನ್ನುವುದು ಗೊತ್ತು. ಆದರೆ ಲೌಕಿಕರಂತೆ ದ್ರೌಪದಿ ಒಂದೆರಡು ಮಾತುಗಳನ್ನು ಮೇಲ್ನೋಟಕ್ಕೆ ಆಡಿ ತೋರಿಸ್ತಾಳೆ. ದೇವರು ಎಲ್ಲವನ್ನೂ ಮಾಡಿಸುವವ. ಧಾತೈವ ಖಲು ಭೂತಾನಾಂ ಸುಖ ದುಃಖೇ ಪ್ರಿಯಾಪ್ರಿಯೇ ದದಾತಿ ಸರ್ವಮೀಶಾನಃ ಪುರಸ್ತಾತ್ ಶುಕ್ರಮುಚ್ಚರನ್. ಪ್ರಾಚೀನ ಕರ್ಮಗಳಿಗೆ ಅನುಗುಣವಾಗಿ ನಮಗೆ ಸುಖ ದುಃಖಗಳನ್ನು ನೀಡುವವನು ಭಗವಂತ. ಯಥಾ, ಪ್ರಸಿದ್ಧವಾದ ಶ್ಲೋಕ ಇದು ಮಹಾಭಾರತದಲ್ಲಿದ್ದದ್ದು. ಯಥಾ ದಾರುಮಯೀಂ ಯೋಷಾಂ ನರೋಧೀರ ಸಮಾಹಿತ ಇಂಗಯತ್ಯಂಗಮಂಗಾನಿ ತಥಾ ರಾಜನ್ನಿಮಾ ಪ್ರಜಾಃ. ಒಂದು ಗೊಂಬೆ, ಗೊಂಬೆಯನ್ನು, ಕಟ್ಟಿಗೆಯ ಗೊಂಬೆಯನ್ನು ದಾರ ಹಿಡಿದು ಆಡಿಸುವ ವ್ಯಕ್ತಿ ಪೂರ್ಣವಾಗಿ ತನ್ನ ಕೈಯಲ್ಲಿ ಇಟ್ಟುಕೊಂಡು ಆಡಿಸ್ತಾ ಇರ್ತಾನೆ. ಇವತ್ತೆಲ್ಲ ಈ ಆಟಗಳು ಹೋಗಿಬಿಟ್ಟಿವೆ. ಎಲ್ಲಿಯೋ ಒಬ್ಬರೋ ಇಬ್ಬರೋ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಟಿ ವಿ ಸಿನಿಮಾಗಳು ಬಂದು ದಾರ ಹಿಡಿದು ಗೊಂಬೆಯನ್ನು ಆಡಿಸುವ ಆಟಗಳನ್ನು ನೋಡುವಂತಹ ಪರಿಸ್ಥಿತಿಯೇ ಉಳಿದಿಲ್ಲ. ಆದರೆ ಹಳೆ ಕಾಲದಲ್ಲಿ ಗೊಂಬೆ ಆಟವನ್ನು ಆಡಿಸುವಾಗ ಪರದೆಯ ಹಿಂದೆ ವ್ಯಕ್ತಿಗಳು ತಾವು ನಿಂತು ಗೊಂಬೆಗಳಿಗೆ ದಾರ ಕಟ್ಟಿ ಆ ದಾರವನ್ನು ಎಳೆಯುವ ಮೂಲಕ ಗೊಂಬೆಗಳಿಂದ ಕುಣಿತ ನಾನಾ ವಿಧವಾದ ಆಟಗಳನ್ನು ಆಡಿಸ್ತಾ ಇದ್ರು. ಆ ತರಹದ ಆಟಗಳನ್ನು ಆಡಿಸುವ ವ್ಯಕ್ತಿಯ ಕೈಯಲ್ಲಿ ಆ ಕಟ್ಟಿಗೆಯ ಗೊಂಬೆಗಳು ಪೂರ್ಣವಾಗಿ ಪರಾಧೀನವಾಗಿರುವಂತೆ ದೇವರು ಆಡಿಸಿದಂತೆ ನಾವು ಆಡೋದು, ದೇವರು ಮಾಡಿಸಿದಂತೆ ನಾವು ಮಾಡೋದು, ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಈ ರೀತಿಯಾದ ಪೂರ್ಣವಾದ ಪಾರತಂತ್ರ ಇರುವಂತಹ ನಮಗೆ ಭಗವಂತ ನಾವಿಷ್ಟೆಲ್ಲ ಧರ್ಮಗಳನ್ನು ಮಾಡುವಾಗ ತಾನೇ ತನ್ನ ನಮ್ಮಲ್ಲಿ ನಿಂತು ಮಾಡಿಸಿದ್ದು. ಅಂತಹ ಧರ್ಮಗಳಿಗೆ ತಕ್ಕ ಫಲವನ್ನು ಭಗವಂತ ತಾನೇ ನಮಗೆ ಕೊಡಬೇಕಾಗಿತ್ತು, ಯಾಕೆ ಕೊಟ್ಟಿಲ್ಲ? ಪ್ರತಿಯೊಬ್ಬರೂ ನಾವು ಜೀವರು ಭಗವಂತನ ಅಧೀನರಾದಾಗಲೂ, ಇಷ್ಟು ಧರ್ಮದಿಂದಿದ್ದಾಗಲೂ, ಧರ್ಮದಿಂದ ಇದ್ದವರೇ ಬಹಳ ದುಃಖದಲ್ಲಿ ಇದ್ದಂತೆ ಕಾಣ್ತಾ ಇದೆ. ಆರ್ಯಾನ್ ಶೀಲವತೋ ದೃಷ್ಟ್ವಾ ಹ್ರೀಮತೋ ವೃತ್ತಿ ಕರ್ಷಿತಾನ್ ಅನಾರ್ಯಾನ್ ಸುಖಿನಶ್ಚೈವ ವಿಹ್ವಲಾನಿವ ಚಿಂತೆಯೇ. ಯಾರೋ ಅನಾರ್ಯರೋ, ಅಧರ್ಮ ಮಾಡುವವರೋ, ಅಂಥವರು ಸುಖವಾಗಿದ್ದಾರೆ. ಯಾರು ಆರ್ಯರು, ಧರ್ಮ ಮಾಡುವವರು, ಅತ್ಯಂತ ನೀತಿಯಿಂದ ಇದ್ದವರು, ಅಂಥವರೇ ದುಃಖದಲ್ಲಿದ್ದಾರಲ್ಲ. ಇದಕ್ಕೇನು ಕಾರಣ? ಯಾಕೆ ಹೀಗಾಗ್ತಾ ಇದೆ? ಸರ್ವಕರ್ತೃವಾದ ಭಗವಂತ ಏಕೆ ಕಣ್ಣು ತೆಗೆದಿಲ್ಲ ಎಂಬುದಾಗಿ ದ್ರೌಪದಿ ಮಾತನಾಡ್ತಾಳೆ. ಯುಧಿಷ್ಠಿರ ಅದಕ್ಕೆ ಮುಂದೆ ಸಮರ್ಪಕವಾದ ಉತ್ತರವನ್ನು ನೀಡುತ್ತಾನೆ. ಭಗವಂತ ಸರ್ವಕರ್ತೃವಾದರೂ ಕೂಡ ಅವರವರ ಪೂರ್ವಕರ್ಮ, ಯೋಗ್ಯತೆ ಇವುಗಳೆಲ್ಲವನ್ನು ನೋಡಿಕೊಂಡು ಯೋಗ್ಯವಾದ ಕಾಲದಲ್ಲಿ ಫಲವನ್ನು ಕೊಟ್ಟೇ ಕೊಡ್ತಾನೆ. ಎಂದಿಗೂ ಭಗವಂತ ವಂಚನೆಯನ್ನು ಮಾಡೋದಿಲ್ಲ. ಮಾಡಿದಂತಹ ಕರ್ಮಕ್ಕೆ ಸರಿಯಾದ ಫಲವನ್ನು ಭಗವಂತ ಅವಶ್ಯವಾಗಿ ನೀಡುತ್ತಾನೆ. ನಮಗೆ ಅದು ಗೊತ್ತಿಲ್ಲ, ಅದು ದೇವಗುಹ್ಯ. ಯಾವ ಕರ್ಮಕ್ಕೆ ದೇವರು ಯಾವತ್ತು ಫಲ ಕೊಟ್ಟ ಅದು ಗೊತ್ತಾಗೋದಿಲ್ಲ. ನಾವು ಇವತ್ತು ಸುಖವಾಗಿದ್ದೇವೆ, ನಾವು ಮಾಡಿದ ಪೂರ್ವಜನ್ಮದ ಸುಕೃತದ ಫಲವೇ. ಆರೋಗ್ಯ ಇದೆ, ಮಾತನಾಡೋದಕ್ಕೆ ಬರ್ತದೆ,
ಕಣ್ಣು ಕಾಣಿಸ್ತದೆ, ಕಿವಿ ಕೇಳಿಸ್ತದೆ, ಊಟ ಮಾಡಲಿಕ್ಕೆ ಬರ್ತದೆ, ಉಂಡದ್ದು ಪಚನ ಆಗ್ತದೆ. ಇದೆಲ್ಲ ನಾವು ಮಾಡಿದ ಪೂರ್ವಜನ್ಮದ ಸುಕೃತ. ಅನೇಕ ಸಜ್ಜನರ ಸಹವಾಸ ಆಗ್ತದೆ, ಅನೇಕ ತತ್ವೋಪದೇಶಗಳನ್ನು ಪಡೆಯುತ್ತೇವೆ. ಇದು ಪೂರ್ವಜನ್ಮದ ಸುಕೃತದ ಫಲ. ಆದರೆ ಇದರ ಕಡೆಗೆ ನಮಗೆ ಗಮನ ಇರೋದಿಲ್ಲ. ಇಷ್ಟು ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ ಅನ್ನೋದು ನಮ್ಮ ಗಮನಕ್ಕಿರೋದಿಲ್ಲ. ಒಂದೇನಾದರೂ ಸಣ್ಣ ಕಷ್ಟ ಆದರೆ ಸಾಕು, ನಾನೆಷ್ಟು ಒಳ್ಳೆಯ ಕೆಲಸ ಮಾಡಿದರೂ ನನಗೆ ಬರೀ ಕಷ್ಟನೇ ಕೊಡ್ತಾನೆ ದೇವರು ಅಂತ ಅನ್ನಿಸ್ತದೆ. ಆದರೆ ಕಷ್ಟಕ್ಕಿಂತಲೂ ಹೆಚ್ಚು ಸುಖವನ್ನು ದೇವರು ಬೇಕಾದಷ್ಟು ಕೊಟ್ಟದ್ದಿದ್ದಾಗಲೂ ಅದು ನಮ್ಮ ಪೂರ್ವಜನ್ಮದ ಸುಕೃತದ ಫಲ ಅಂತ ನಾವು ಅಂದುಕೊಳ್ಳೋದಿಲ್ಲ. ಜೊತೆಗೆ ನಾವು ಮಾಡಿದಂತಹ ಪಾಪಕರ್ಮಗಳ ಫಲವನ್ನೂ ದೇವರು ಕೊಡ್ತಾ ಇರ್ತಾನೆ. ಆ ಪಾಪಕರ್ಮಗಳನ್ನು ಮಾಡಿದ್ದನ್ನು ಮರೆತು ನಾವು ಬರೀ ಪುಣ್ಯವಂತರು, ಯಾವಾಗಲೂ ನಾವು ಸುಖಿಗಳಾಗೇ ಇರಬೇಕು ಅಂತ ನಾವು ಭಾವಿಸಿದರೆ ಅದು ತಪ್ಪು. ಈ ಜನ್ಮದಲ್ಲಿ ಮಾಡಿರಬಹುದು, ಜನ್ಮಾಂತರದಲ್ಲಿ ಮಾಡಿರಬಹುದು, ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಇವತ್ತಿಗೆ ನಮಗೆ ಫಲಿಸ್ತವೆ, ಪುಣ್ಯಗಳೂ ಫಲಿಸ್ತವೆ. ಅವುಗಳನ್ನು ವಿವೇಕ ಮಾಡಿ ತಿಳಿದುಕೊಳ್ಳಬೇಕು ಎಂಬ ವಿಷಯವನ್ನು ಯುಧಿಷ್ಠಿರ ಮುಂದೆ ವಿಸ್ತಾರವಾಗಿ ತಿಳಿಸ್ತಾನೆ. ಒಟ್ಟಿನಲ್ಲಿ ನಾವು ಧರ್ಮವನ್ನು ಮಾಡುವಾಗ ಭಗವಂತನ ಪ್ರೇರಣೆಯಿಂದ ಮಾಡುತ್ತೇವೆ ಎನ್ನುವುದನ್ನು ಚೆನ್ನಾಗಿ ತಿಳಿದು ಮಾಡಿದ ಕರ್ಮಕ್ಕೆ ಭಗವಂತ ಎಂದಿಗೂ ಫಲವನ್ನು ಕೊಡದೇ ಇರೋದಿಲ್ಲ. ಶುಭ ಕರ್ಮಗಳಿಗೆ ಶುಭ ಫಲವನ್ನು, ಅಶುಭ ಕರ್ಮಗಳಿಗೆ ಅಶುಭ ಫಲವನ್ನು ಕೊಡ್ತಾನೆ. ಯಾವುದೇ ತರಹದ ಅನ್ಯಾಯವನ್ನು ಮಾಡೋದಿಲ್ಲ ಎಂಬುದಾಗಿ ತಿಳಿ ಅಂತ ಯುಧಿಷ್ಠಿರ ಉತ್ತರವನ್ನು ಮುಂದೆ ನೀಡುತ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು.